ಶುಭ ಸಂಜೆ, ಗುಡ್ ಈವ್ನಿಂಗ್ ಎವ್ರಿವನ್. ಎಲ್ರದು ಟೀ ಆಗಿದೆ ಅನ್ಕೊಳ್ತೀನಿ, ಟೀ ಅಥವಾ ಕಾಫಿ ಪ್ರಿಯರಿಗೆ ಕಾಫಿ ಎರಡು ಮುಗ್ದಿದೆ, ಜೊತೆಗೆ ಸಣ್ಣ ಪುಟ್ಟ ಸ್ನಾಕ್ಸ್ ತಿನ್ನೋ ಅಭ್ಯಾಸ ಇರೋರಿಗೆ ಸ್ನಾಕ್ಸ್ ಆಗಿದೆ ಅನ್ಕೊಳ್ತೀನಿ. ಇವತ್ತಿಂದು ಏನು ಪ್ರೋಗ್ರಾಮು, ಅದಕ್ಕೆ ನಾ ಅಚೀವರ್ಸ್ ಕಡೆಯಿಂದ ಯೋಚನೆ ಮಾಡಿ ಒಂದು ಪ್ರೋಗ್ರಾಮ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಹೇಗಿರ್ಬೇಕು ಅದು ಪ್ರೋಗ್ರಾಮು ಅನ್ನೋ ಉದ್ದೇಶ ಅಂತ ಹೇಳಿದ್ರೆ, ಯಾರು ಒಂದು ಅವ್ರವ್ರ ಕನಸು, ಎಲ್ರಿಗೂ ಒಂದೊಂದು ಡ್ರೀಮ್ ಅಂತ ಇರುತ್ತೆ, ಆ ಕನಸಿನ ಹಾದಿಯಲ್ಲಿರ್ತಕ್ಕಂತ ಸಣ್ಣ ಪುಟ್ಟ ಸಾಧನೆ ಮಾಡಿದ್ರು ಪರವಾಗಿಲ್ಲ ಅಥವಾ ಹೆಚ್ಚಿನ ಸಾಧನೆ ಮಾಡಿದ್ರು ಪರವಾಗಿಲ್ಲ, ಬಟ್ ಅವರೆಲ್ಲ ಕನಸಿನ ಹಾದಿಯಲ್ಲಿದ್ದಾರೆ ಅನ್ನೋ ಉದ್ದೇಶದಲ್ಲಿ ಅವರಿಗೆ ಅಂತ ಒಂದು ವೇದಿಕೆ ಕೊಡ್ಬೇಕು. ಆ ವೇದಿಕೆಯಿಂದ ಅವ್ರಿಗೆ ಇನ್ಸ್ಪಿರೇಷನ್ ಜೊತೆಯಲ್ಲಿ ಒಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗ್ತಾರೆ ಅವರು ಆ ದಿನ, ಅಂತ ವೇದಿಕೆನ ಸೃಷ್ಟಿ ಮಾಡ್ಬೇಕು ನಾವು ನಮ್ಮ ಲೆವೆಲ್ ಅಲ್ಲಿ ಅನ್ನೋ ಉದ್ದೇಶದಿಂದ ನಾವು ಒಂದು ಪ್ರೋಗ್ರಾಮ್ ಮಾಡ್ಬೇಕು ಅಂತಂದು ಸ್ಟಾರ್ಟ್ ಮಾಡಿದ್ದು. ಈಗ ನಾವು ಹೊರಗಿನವರಿಗೆ ಗೊತ್ತಿರೋ ಪರಿಚಯ ಇರ್ತಕ್ಕಂಥವ್ರಿಂದ ಶುರು ಮಾಡಿಬಿಟ್ಟು ಎಲ್ಲಿಗೆ ಹೋಗುತ್ತೆ ಅನ್ನೋದ್ರ ಬದಲಿಗೆ ಸ್ಟಾರ್ಟಿಂಗ್ ಹೇಗೆ ಆಗ್ತಾ ಇದೆ ಅನ್ನೋದನ್ನ ಚಿಕ್ಕ ಚಿಕ್ಕ ಹಂತಗಳಲ್ಲೇ ತಗೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಶುರುವಾಗಿದೆ. ಇದಕ್ಕೆ ಸಂ ವಿಜಯಿ ಅಂತ ಹೇಳಿ ಹೆಸರಿಟ್ಟಿರೋದು. ಸಮ್ಮ ಗೊತ್ತಿರೋ ಹಾಗೆ ಕೂಡೋದು ಅಂತ ಹೇಳಿ, ವಿಜಯಿ ಯಾರು ಈ ಸಾಧನೆ ವೇದಿಕೆಗೆ ಬರ್ತಾರೆ ಅವ್ರಿಗಳಿಗೆ ವಿಜಯ ಅನ್ನೋದು, ಗೆಲುವು ಅನ್ನೋದು, ಅವ್ರ ಸಾಧನೆ ಅನ್ನೋದು ಸಮ್ಮಾಗಿರ್ಲಿ ಅನ್ನೋ ಉದ್ದೇಶದಲ್ಲಿ ಸಂ ವಿಜಯಿ ಕನಸ ಹಾದಿಯ ಸಾಧಕರ ವೇದಿಕೆ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನ ಶುರು ಮಾಡಿದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ಒಂದು ತುಂಬ ಹೃದಯದಿಂದ ಆಗಮನವನ್ನ ಕೋರ್ತಾ, ಅದ್ರ ಜೊತೆಯಲ್ಲಿ ಇವತ್ತಿನ ನಮ್ಮ ಒಂದು ಚೀಫ್ ಗೆಸ್ಟ್, ಈ ವೇದಿಕೆಯ ಒಂದು ಚೀಫ್ ಗೆಸ್ಟ್ ಆಗಿರ್ಬೋದು, ಕನಸ ಹಾದಿಯಲ್ಲಿ ಇರ್ತಕ್ಕಂಥ ಸಾಧಕ ಇವತ್ತಿನ ಸಂ ವಿಜಯಿ ಸಂತೋಷ್ ಕುಮಾರ್, ಸಂತು ಮಹಾರಾಜ್ ಅಂತಾನೆ ಫೇಮಸ್ ಆಗಿರ್ತಕ್ಕಂತ ಸಂತೋಷ್ ಕುಮಾರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮನವನ್ನ ಕೋರ್ತಾ ಇದ್ದೀನಿ ಸರ್. ವೆಲ್ಕಮ್ ಯು ಸರ್. ಪೂರ್ವಕ ಧನ್ಯವಾದಗಳು ಶರಣು ಶರಣಾರ್ಥಿ. ಓಕೆ, ಏನು ಸಂತೋಷ್ ಕುಮಾರ್ ಇದ್ದಾರೆ, ಸಂತು ಮಹಾರಾಜ್ ಅಂತಾನೆ ಫೇಮಸ್ ಆಗಿರ್ತಕ್ಕಂತ ಸಂತೋಷ್ ಕುಮಾರ್ ಅವ್ರ ಬಗ್ಗೆ ಒಂದು ಚಿಕ್ಕ ಕಿರುಪರಿಚಯನ ಮಾಡ್ಕೊಡ್ಬೇಕು ಅಂತ ನಾನು ದಿವ್ಯ ಅವ್ರನ್ನ ಕೇಳ್ಕೊತಿದ್ದೀನಿ. ಮೇಡಮ್ ಮ್ಯೂಟ್ ಇದೆ. ಎಲ್ರಿಗೂ ನಮಸ್ತೆ. ಇಸ್ ಇಟ್ ಆಡಿಬಲ್? ಓಕೆ. ಅಧಿಗಮನ ಅಚೀವರ್ಸ್ನ ಸಂವಿಜಯಿ ಸಾಧನೆಯ ಹಾದಿಯಲ್ಲಿರೋ ಸಾಧಕರ ವೇದಿಕೆ. ಸಂವಿಜಯಿ ಕಾರ್ಯಕ್ರಮದ ಈ ದಿನದ ವಿಶೇಷ ಅತಿಥಿ ಅಂತ ಹೇಳಿದ್ರೆ ಅದು ಮಿಸ್ಟರ್ ಸಂತೋಷ್ ಕುಮಾರ್ ಕೆಪಿ. ಸಂತು ಮಹಾರಾಜ್ ಎಂದೇ ಖ್ಯಾತಿ ಗಳಿಸಿರುವ ಇವರು 1996 ಇಸ್ವಿಯಲ್ಲಿ ಮಾರ್ಚ್ 19 ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕಿನ ಒಂದು ಚಿಕ್ಕ ಹಳ್ಳಿ ಚಿಕ್ಕಗೊಂಡನಹಳ್ಳಿ ಎಂಬ ಗ್ರಾಮದಲ್ಲಿ ರುದ್ರಮ್ಮ ಮತ್ತು ಪರಮೇಶ್ವರಪ್ಪ ಎಂಬ ದಂಪತಿಗಳಿಗೆ ಪುತ್ರರಾಗಿ ಜನಿಸ್ತಾರೆ. ಸುಶ್ರೀಯುತರು ಡಿಪ್ಲೊಮೋ ಇನ್ ಆಪ್ತಲ್ ಮೆಟ್ರಿಕ್ ಟೆಕ್ನಿಷಿಯನ್, ನೇತ್ರ ತಂತ್ರಜ್ಞಾನ ಮತ್ತು ತಮ್ಮ ಒಲವಿನ ಕ್ಷೇತ್ರಗಳಾದಂಥ ಕವನ, ಸಂಗೀತ, ಚಿತ್ರಕಥೆ, ಸಂಭಾಷಣೆ, ಚಿತ್ರರಚನೆ, ನಟನೆ ಹಾಗೂ ಬಯಲು ನಾಟಕ ಮುಂತಾದ ಕಲಾ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವರಿಗೆ ಯೂನಿವರ್ಸಲ್ ಅಚೀವರ್ಸ್, ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿ, 15ನೇ ರಾಷ್ಟ್ರೀಯ ಪ್ರಶಸ್ತಿ ಸಂಸ್ಕೃತ ಸಮ್ಮೇಳನದಲ್ಲಿ, ಅಂದರೆ ಕನ್ನಡ ಸಂಸ್ಕೃತಿ ಸಮ್ಮೇಳನದಲ್ಲಿ ಪ್ರಶಸ್ತಿಗಳು, ಹಾಗೆ ಇನ್ನೂ ಹಲವಾರು ಪ್ರಶಸ್ತಿಗಳು ಲಭಿಸಿದೆ. ಇಂದು ಈ ದಿನದ ನಮ್ಮ ಅಧಿಗಮನ ಅಚೀವರ್ಸ್ನಲ್ಲಿ ನಡೀತಾ ಇರ್ತಕ್ಕಂತಹ ಸಂವಿಜಯಿ ಕಾರ್ಯಕ್ರಮದ ಮೊದಲ ಅತಿಥಿಯಾಗಿ ಮಿಸ್ಟರ್ ಸಂತೋಷ್ ಕುಮಾರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸರ್, ನಿಮ್ ಬಗ್ಗೆ ಒಂದು ದಿವ್ಯ ಮೇಡಮ್ ಕಡೆಯಿಂದ ಕಿರುಪರಿಚಯ ಆಯ್ತು. ನಿಮ್ಮಲ್ಲಿ ಈ ಕಾರ್ಯಕ್ರಮ ಹೇಗೋಗುತ್ತೆ ಅಂತ ಒಂದಷ್ಟು ನಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರ ಹೇಳ್ತಾ ಹೋಗ್ತೀರಾ. ಅದ್ರ ಮೂಲಕ ನಾವು ನಿಮ್ ಬಗ್ಗೆ ತಿಳಿಲಿಕ್ಕೆ, ಜೊತೆಗೆ ನೀವು ನಿಮ್ ಬಗ್ಗೆ ಹೆಚ್ಚು ಅರ್ಥೈಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಇಷ್ಟೊತ್ತವರೆಗೂ ದಿವ್ಯ ಮೇಡಮ್ ಹೇಳಿದ್ರು ನಿಮ್ ಕಿರುಪರಿಚಯ, ನಿಮ್ಮ ಸ್ಥಳದಿಂದ, ನೀವು ಹುಟ್ಟಿದ ಪ್ಲೇಸ್ ಇಂದ ಶುರುವಾಯ್ತು. ಹಾಗಾಗಿ ನಮ್ಗೊಂದು ನಿಮ್ ಕಡೆಯಿಂದ ನಿಮ್ಮ ಪರಿಚಯ, ಅಂದ್ರೆ ನಿಮ್ಮ ಜನ್ಮಸ್ಥಳ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಇದ್ರ ಬಗ್ಗೆ ನಮ್ಗೊಂದ್ ಸ್ವಲ್ಪ ತಿಳಿಸ್ಕೊಡಿ ಸರ್.
ಸಂತೋಷ್ ಅಂತ ನನ್ನ ಹೆಸರು. ಸಂತ ಮಹಾರಾಜ್ ಅಂತ ಫ್ರೆಂಡ್ಸ್ ಎಲ್ಲ ಕರೆದ್ರು, ಮತ್ತೆ ಸಾಹಿತ್ಯ ಆಸಕ್ತಿಗಳು ಚೆನ್ನಾಗಿದೆ ಅಂತ ಹೀಗೆ ಅವರಿಟ್ಟದ್ದೇ ಇದ್ದಲ್ಲ ಸಂತ ಮಹಾರಾಜ್ ಅಂತ. ಸ್ವಂತ ಊರು ಬಂದ್ಬಿಟ್ಟು ಚಳ್ಳಕೆರೆ ತಾಲೂಕು, ಅಮ್ಮನ ಊರು ಬಂದ್ಬಿಟ್ಟು ಚಿತ್ರದುರ್ಗ ತಾಲೂಕು ಡಿಸ್ಟಿಕ್, ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು. ಎಜುಕೇಶನ್ ಎಲ್ಲ ಬಂದ್ಬಿಟ್ಟು ಚಳ್ಳಕೆರೆ ತಾಲೂಕು ಹತ್ರ ಚಿತ್ರನಾಯಕನ ಹಳ್ಳಿ ಅಂತ. ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಮತ್ತೆ ಅಲ್ಲಿಂದ ಕಂಟಿನ್ಯೂ ಆಯ್ತು. ಸೆಕೆಂಡ್ ಫಸ್ಟ್ ಎಲ್ಲ ಇಲ್ಲಿ ಚಿತ್ರದುರ್ಗದಲ್ಲ ಆಯ್ತು. ಅಮ್ಮ ಇಲ್ಲ, ಅಮ್ಮ ಇಲ್ಲ, 10 ವರ್ಷ ಆಯ್ತು. ಅಪ್ಪ ಇದ್ದಾರೆ, ಅಣ್ಣ ಇದ್ದಾರೆ. ಆಮೇಲೆ ಇಲ್ಲಿ ಅನುಭವ ಮಂಟಪ, ಶರಣ ಮಂಟಪ ಅಂತ ಎಲ್ಲ ಕೇಳಿರ್ತೀರ. ಆ ಒಂದು ಒಡನಾಟ ನನಗಿತ್ತು ಎಲ್ಲಿ ಚಳ್ಳಕೆರೆ ತಾಲೂಕು ಚಿತ್ರನಾಯಕನಹಳ್ಳಿ ಅಂತ. ಅಲ್ಲೊಂದು ಬಸವ ಮಂಟಪ ಇದೆ. ಫೋರ್ತ್ ಸ್ಟ್ಯಾಂಡರ್ಡ್ ಇಂದನ ಅವ್ರ ಜೊತೆಗೆ ಸೇರ್ಕೊಂಡೆ. ಅಲ್ಲೊಂದು ಹೊಸ ಹೊಸ ಅನುಭವ ಎಲ್ಲ ಸಿಗ್ತಾ ಇತ್ತು. ವಚನಗಳ ಮೂಲಕನೇ ನನಗೆ ಪ್ರೇರಣೆ ಸಿಕ್ಕಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ನಿಮ್ಮ ವರ್ಕಿಂಗ್ ಪ್ಲೇಸ್ ಅಥವಾ ಆಕ್ಚುಲಾಗಿ ನಿಮ್ದು ಪ್ರೊಫೆಷನ್ ಏನಿದೆ? ಆಕ್ಚುಲಿ ನಮ್ ಬಂದ್ಬಿಟ್ಟು ಮೆಡಿಕಲ್ ಫೀಲ್ಡ್, ನೇತ್ರ ತಂತ್ರಜ್ಞರು, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನಮ್ ಕನ್ನಡ ಟೀಚರ್ ಫೋನ್ ಮಾಡಿ ಹೇಳ್ತಾರೆ, ಇಂಥದ್ದು ಭಾಗ್ಯ ಯಾರಿಗೂ ಒಲಿಯಲ್ಲ, ಕವಿ ಮನಸ್ಸು ನಿನ್ನ ಕವಿ ಮನಸ್ಸಿಗೆ ನನ್ನದೊಂದು ಶರಣು ಅಂತ ಅಂದ್ರು. ಅಲ್ಲಿಗೆ ಸಾರ್ಥಕ ಆಯ್ತು. ಅದು ಅನುಭವ ಇದೆಯಲ್ಲ ಶರಣರ ಜೊತೆ ಇರ್ತಕ್ಕಂಥದ್ದು, ಆಗಿಂದ ನನ್ಗೇನೋ ಮನಸ್ಸಲ್ಲಿ ಹುಟ್ಕಂತ ಅದು ಕವಿ ಮನಸ್ಸು. ಅದಕ್ಕಿಂತ ಬರ್ಲಿಕ್ಕೆ ಶುರು ಮಾಡಿದೆ. ಫಸ್ಟ್ ಬರೆದಿದ್ದೆ ಬಸವಣ್ಣ ಅವ್ರ ಬಗ್ಗೆ. ಈ ಸಾಹಿತ್ಯ ಲೋಕಕ್ಕೆ ಬರೋದಕ್ಕೆ ಪ್ರೇರಣೆ ಅಂತ ಹೇಳಿದ್ರೆ ಅನುಭವ ಮಂಟಪದಿಂದನೇ. ಹೌದು, ಬಸವ ಮಂಟಪ, ವಚನ ಸಾಹಿತ್ಯ. ಅಥವಾ ಇದನ್ ಬಿಟ್ಟು ಇನ್ನು ಹೆಚ್ಚೆಚ್ಚು ನೀವು ನಿಮ್ಮ ವೃತ್ತಿರಂಗಕ್ಕಿಂತ ಜಾಸ್ತಿ ಈ ಸಾಹಿತ್ಯ ಲೋಕದಲ್ಲಿ ಮುಳುಗಿರೋದಕ್ಕೆ ಕಾರಣ ಏನಾದ್ರು ಬೇರೆ ಏನಾದ್ರು ಇದೆಯಾ ಸರ್? ಕಾರಣ ಅಂದ್ರೆ ಹಳಗನ್ನಡ. ಹಳಗನ್ನಡ ಅಂದ್ರೆ ತುಂಬಾ ಇಷ್ಟ, ಅದರಲ್ಲೂ ಕುವೆಂಪು ಅವ್ರ ಸಾಹಿತ್ಯ ತುಂಬಾ ಇಷ್ಟ. ಈಗಿನ ಕಾಲದಲ್ಲಿ ಹಳಗನ್ನಡ ಯಾರು, ಅಲ್ಲಿ ಕನ್ನಡ ಸಾಹಿತ್ಯನೇ ಓದೋದು ಕಡಿಮೆ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಹಳಗನ್ನಡನ ಹೆಕ್ಕಿ ತರ್ತಾ ಇದ್ದೀನಿ. ನಮ್ಮ ಸಾಹಿತ್ಯ ಆಸಕ್ತಿ ನಮ್ಮ ಜೊತೆಗೆ ಇರ್ತಕ್ಕಂಥ ಒಡನಾಡುಗಳಿಗೆ ಅವ್ರಿಗೂ ಕನ್ನಡ ಆಸಕ್ತಿಯನ್ನು ಹುಟ್ಟಿಸ್ತಾ ಇದ್ದೀವಿ. ತುಂಬಾ ಜನ ಬರಿತಾ ಇದ್ದಾರೆ. ಸಾಹಿತ್ಯನ ಬೆಳೆಸ್ಬೇಕು, ಯಾಕಂದ್ರೆ ಸಾಹಿತ್ಯ ಬೆಳೆಸ್ಬೇಕು ಯಾಕಂತಂದ್ರೆ ಕನ್ನಡನ ಬೆಳೆಸೋದಂದ್ರೆ ಬಳಸ್ಬೇಕು, ಬೆಳೆಸಿದ್ರೇನೆ ಬೆಳೆಯೋದು. ಬಳಸದೇನೆ ಯಾವ್ದು ಕನ್ನಡನ ಬೆಳೆಯಲ್ಲ, ಸಾಹಿತ್ಯನು ಬೆಳೆಯಲ್ಲ. ಅದೇ ಕನ್ನಡ ಸಾಹಿತ್ಯ ಆಸಕ್ತಿ ಹುಟ್ಟಿಸಿದ್ರೆ ಯುವ ಮನಸ್ಸುಗಳು ಈಗ ಜಾಸ್ತಿ ಆಸಕ್ತಿ, ಏನಾದ್ರೂ ಸಾಧನೆ ಮಾಡ್ಬೇಕು, ಅದನ್ ಮಾಡ್ಬೇಕು, ಇದು ಮಾಡ್ಬೇಕು, ಕೆಲವು ಭಾವಜೀವಿಗಳಂತ ಇರ್ತಾರೆ, ಫೀಲಿಂಗ್ಸ್ ಜಾಸ್ತಿ ಇರುತ್ತೆ ಅವರಲ್ಲಿ, ಈ ತರ ಸಾಹಿತ್ಯ ಹುಟ್ಟುತ್ತೆ ಅಂತ ಹೇಳುತ್ತೆ. ಅಂದ್ರೆ ಮೇನ್ ಆಗಿ ಉಳ್ಸೋದಕ್ಕಿಂತ ಜಾಸ್ತಿ ಬೆಳೆಸ, ಅಂದ್ರೆ ಮೊದಲೀಗ ಬೆಳೆದೋಗ್ತಾ ಇರ್ತಕ್ಕಂಥದ್ದನ್ನ ಉಳಿಸಿದ್ರೆ ಅದಾಗೆ ಅದ್ ಬೆಳೆಯುತ್ತೆ ಅನ್ನೋ ಉದ್ದೇಶದಲ್ಲಿ ನೀವು ಪ್ರಾರಂಭ ಮಾಡಿದ್ದೀರಿ. ಅದು ಆ ಪ್ರಾರಂಭಕ್ಕೆ ಒಂದು ಹೆಚ್ಚಿನ ಹೆಚ್ಚಿನ ಮುನ್ನಡೆ ಸಿಗ್ಲಿ ಅಂತಂದೇಳಿ ನಾವು ಶುಭ ಕೋರುತ್ತೀವಿ ಸರ್. ಓಕೆ, ನೆಕ್ಸ್ಟ್ ನಿಮ್ಮ ಹಾಬೀಸ್, ಏನೆಲ್ಲ ಹವ್ಯಾಸಗಳು ಇದಾವೆ ಅಂದ್ರೆ ಈಗ ಆಲ್ಮೋಸ್ಟ್ ಸಾಹಿತ್ಯ ಆಸಕ್ತಿ ಗೊತ್ತು, ಅದು ಬಿಟ್ಟು ಬೇರೆ ಹಾಬೀಸ್ಗಳೆಲ್ಲ ಏನೆಲ್ಲ ಇದಾವೆ ಸರ್ ನಿಮ್ದು? ಸಂಗೀತ, ನೃತ್ಯ, ನಟನೆ, ಸ್ಟೇಟ್ ಲೆವೆಲ್ ಹೋಗಿದ್ದೆ ಯಾವ್ದು ಭರತನಾಟ್ಯದಲ್ಲಿ, ಅದ್ ಬಿಟ್ಟು ಬಿಟ್ಟೆ. ಸಾಹಿತ್ಯದಲ್ಲಿ ಸರ್ ಆಗಿದ್ರೆ ಈ ಕಡೆ ನೀವು ಕ್ಲಿನಿಕ್ ಗೂ ಹೋಗ್ತಾ ಇದ್ದೀರಾ ನಿಮ್ದು ಪ್ರೆಸೆಂಟ್ ಜಾಬ್ ಅಲ್ಲಿ, ಅದ್ರ ಜೊತೆಲಿ ಈ ಕಡೆ ಸಾಹಿತ್ಯ ಲೋಕದಲ್ಲೂ ಕೂಡ ನಿಮ್ದು ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿದ್ದೀರಾ, ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಾ ಇದ್ರ ಇವೆರಡಕ್ಕೂ? ಪ್ರೆಸೆಂಟ್ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಲ್ವಾ ನೇತ್ರ ತಂತ್ರಜ್ಞ ಅಂತ ಹೇಳ್ತಾ ಇದ್ದೀರಿ, ಓಕೆ, ಸಾಹಿತ್ಯ ಲೋಕದಲ್ಲೂ ಕೂಡ ನಿಮ್ಮ ನೀವು ತೊಡಗಿಸ್ಕೊಂಡಿದ್ದೀರಿ, ಸೊ ಎರಡಕ್ಕೂ ಟೈಮ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ದೀರಾ, ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ವಿ. ಅಯ್ಯೋ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇದು ಬರೀಲಿಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಮಿಡ್ ನೈಟ್ ಒಂದು ಗಂಟೆ, 12 ಗಂಟೆ ಹಂಗೆಲ್ಲ ಒಳ್ಳೊಳ್ಳೆ ಪಾದಗಳು ಒಳಿತಾ ಇರ್ತದೆ. ಏನಕ್ಕೆ ಅಂದರೆ ಅವಾಗ ಮನಸ್ಸು ಶಾಂತ ರೀತಿಯಾಗಿ ಇರ್ತದೆ. ಅವಾಗ ಸ್ಟಾರ್ಟ್ ಮಾಡಿ ಬರೀತೀನಿ ಅಷ್ಟೇ, ಮತ್ತೆ ಡ್ಯೂಟಿಗೆ ಹೋಗ್ತಾ ಇರೋದು.
ಸಾಹಿತಿಗಳಿಗೆ ಯಾವಾಗ ಬೇಕು ಏನು ಬೇಕೋ ಗೊತ್ತಿಲ್ಲ, ಯಾವಾಗ ಬೇಕು ಅವಾಗಲೇ ಪದಗಳು ಬರ್ತಾ ಇರ್ತಾವೆ, ಲೈನ್ಸ್ ಬರ್ತಾ ಇರ್ತದೆ, ಅವಾಗಲೇ ಎದ್ದು ಬರೀತಾ ಇರೋದು ಅಷ್ಟೇನೆ, ಅದಕ್ಕೆ ಟೈಮಿಂಗ್ಸ್ ಅಂತ ಇರೋದಿಲ್ಲ. ಅಂದ್ರೆ ಮೀನ್ ನಿಮ್ಮದು ವರ್ಕಿಂಗ್ ಟೈಮ್ ಕೊಡೋದು, ನಿಮ್ಗೇನು ಬಿಡುವಿದ್ದಿನ ಸಮಯದಲ್ಲಿ ಇದನ್ನ ಮಾಡ್ತಾ ಇದ್ರಿ ಅಂತ ಹೇಳಿದೆ. ಮುಂದೊಂದು ದಿನ ಈ ಬಿಡುವಿನ ಸಮಯದಲ್ಲಿ ಮಾಡ್ತಕ್ಕಂತ ಈ ಕ್ಷೇತ್ರನೆ ಸಂಪೂರ್ಣ ಸಮಯವನ್ನ ತಗೋಬಹುದು, ಮುಂದೆ ಇದೆ ಆಗುತ್ತೆ ಅಂತ ಅನ್ಸುತ್ತೆ. ಆಲ್ಮೋಸ್ಟ್ ಅಲ್ಲಿ ಇದೆ, ರೆಡಿ ಆಗ್ತಾ ಇದೆ, ನಮ್ದು ಒಂದು ಫೌಂಡೇಶನ್ ಮಾಡ್ತಾ ಇದೀವಿ, ಇದಕ್ಕೆ ಹೊತ್ತು ಕೊಡ್ಬೇಕಂತ ಇದೀವಿ, ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೂ ರೆಡಿ ಮಾಡ್ತಾ ಇದ್ವಿ. ಹಾಗಾದ್ರೆ ನಿಮ್ ಜೀವನದ ಗುರಿ ಆದ್ರೆ ಏನು ಸರ್ ಮೇನ್? ಅಂದ್ರೆ ನಮಗೆ ಬಹುಶಃ ನೀವು ಈ ಪ್ಲೇಸ್ ಅಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ಇದಕ್ಕಿಂತ ಮುಂಚೆನೂ ಮತ್ತೆ ಇವಾಗೂ ಬೇರೆ ಬೇರೆ ಅನ್ಕೊಂಡಿರ್ತೀವಿ, ಬಟ್ ನೀವೇನಾದ್ರು ಅನ್ಕೊಂಡಿದ್ ಚೇಂಜ್ ಆಗಿದೆಯಾ ಅಥವಾ ಒಂದೇ ಇದ್ರಲ್ಲಿ ನೀವು ಇಲ್ಲಿವರೆಗೂ ಇದ್ದೀರಾ ಅನ್ನೋ ತರದಲ್ಲಿ? ಚೇಂಜ್ ಆಗಿದೆ, ತುಂಬಾನೇ ಚೇಂಜ್ ಆಗಿದೆ. ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು. ನಾವು ಮೆಡಿಕಲ್ ಇನ್ನು ಮುಂದೆ ಬರ್ಬೇಕು, ಅದರಿಂದ MBBS ಮಾಡ್ಬೇಕು ಏನೋ ಅನ್ಕೊಂಡಿರ್ತೀವಿ. ನಮ್ಮಲ್ಲಿ ಇರೋದ ಒಂದು, ನಾವು ಮಾಡ್ತಾ ಇರೋದ ಒಂದು, ಅದು ಸಂಬಂಧನೇ ಇರಲ್ಲ. ಅದಕ್ಕೇನೆ ನಮ್ಮಲ್ಲಿ ಏನಿದೆಯೋ ಅದನ್ನ ಯೂಸ್ ಮಾಡ್ಕೊಂಡು ಹೋದ್ರೆ ಡೆವಲಪ್ ಆಗ್ತದೆ, ಮುಂದುವರಿತದೆ. ಬೇರೆನ ತಗೊಂಬಂತ ನಾವು ಮಾಡ್ತೇವೆ ಅಂದ್ರೆ ಅದು ಕಷ್ಟ ಆಗುತ್ತೆ, ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಕಲೆ ಸಾಹಿತ್ಯ ಇದು ಜಾಸ್ತಿ ಇರ್ತದೆ. ಇದನ್ನ ಕಡಿಮೆ ಮಾಡ್ಬಿಟ್ಟು ನಾವು ವರ್ಕ್ ಕಡೆ ಮೆಡಿಕಲ್ ಇಂಜಿನಿಯರ್ ಅದೇ ಇದು ಅಂತಂದ್ರೆ ಅದು ಕಷ್ಟಪಟ್ಟು ಮಾಡ್ತಾ ಇರ್ತೀವಿ ಅನ್ಸ್ತದೆ, ಇಷ್ಟಪಟ್ಟು ಮಾಡ್ತೀವಿ ಅನ್ಸಲ್ಲ. ಅವಾಗ ನಮ್ಮಲ್ಲಿ ಏನಿದೆ ಅದನ್ನ ಸ್ವಲ್ಪ ಡೆವಲಪ್ ಮಾಡ್ಕೊಂಡು ಚೆನ್ನಾಗಿ ವರ್ಕೌಟ್ ಮಾಡಿದ್ರೆ ಅದು ಒಂದ್ ಒಳ್ಳೆ ಸ್ಥಾಯಿಗೆ ತಲುಪಿಸುತ್ತೆ ಅಂತ. ಅಂದ್ರೆ ಇದು ಮೆಸೇಜ್ ಅಂತ ತಗೋಬಹುದಾ ಎಲ್ರಿಗೂ? ಹೌದೌದು, ಎಲ್ರಿಗೂ ಮೆಸೇಜ್. ಹೌದು, ಇದು ನಮ್ಮಲ್ಲಿ ಯಾರಲ್ಲ ಯಾರ ಹತ್ರ ಏನಾದ್ರು ಒಂದ್ ಕಲೆ ಇದ್ದೇ ಇರುತ್ತೆ, ನಿಮ್ಮಲ್ಲಿರ್ಬೋದು ಅವರಲ್ಲಿರ್ಬೋದು, ಯಾರ ಹತ್ರ ಒಂದು ಒಳ್ಳೆ ಕಲೆನೋ, ಭಾಷಣಕಾರರು ಇಲ್ಲ ಆರ್ಟಿಕಲ್ ರೈಟರ್ ಏನಾದ್ರು ಒಂದ್ ಇದ್ದೇ ಇರುತ್ತೆ. ನಮ್ಮನ್ನ ನಾವು ಹುಡುಕ್ಬೇಕು, ನಾವ್ ಯಾರು ಫಸ್ಟ್ ಅಂತ ನಮ್ಮನ್ನ ನಾವು ಹುಡುಕಿದ್ರೆ ಅವಾಗ ನಮ್ಗೆ ಗೊತ್ತಾಗುತ್ತೆ ನಾವೇನು ಅಂತ, ಅವಾಗ ನಮ್ಮ ಮುಂದುವರ್ಕೊಂಡು ಹೋಗ್ಬೋದು. ಆದ್ರೆ ನೀವೆಲ್ಲ ಪ್ರಯತ್ನಗಳಿಗೆ ಸ್ಫೂರ್ತಿ ಆಗಿರ್ತಕ್ಕಂತ ವಿಷಯ ಅಥವಾ ವ್ಯಕ್ತಿ ಯಾರಾದ್ರೂ ಇದಾರೆ ಸರ್? ಬಸವಣ್ಣನವರು. ಹೇಗೆ ಸ್ಫೂರ್ತಿ ಆದ್ರು, ನೀವ್ ಅವರನ್ನ ಹೇಗೆ ಕಂಡ್ಕೊಂಡ್ರಿ? ಒಂದ್ ಸೆಕೆಂಡ್ ಹಂಗೆ ಇರ್ರಿ. ಅಡಚಣೆಗೆ ಕ್ಷಮೆ ಇರಲಿ, ಅಡಚಣೆಗೆ ಕ್ಷಮೆ ಇರಲಿ, ಹೇಳಿ. ಸರ್ ಪರವಾಗಿಲ್ಲ ಸರ್. ಸರ್ ನಿಮ್ ಜೀವನದಲ್ಲಿ ಏನಾದ್ರು ಟರ್ನಿಂಗ್ ಪಾಯಿಂಟ್ ಅಂತ ಏನಾದ್ರು ಆಗಿದೆಯಾ? ಬಹುಶಃ ಆನ್ಸರ್ ಮಾಡ್ಬೇಕಿತ್ತು, ಮಾಡ್ಲಿಲ್ಲ. ಇನ್ನು ಬಸವಣ್ಣನವರು ಅಂತ ಹೇಳಿದ್ರು, ಅದಾದ್ಮೇಲೆ ಹೇಗೆ ಸ್ಫೂರ್ತಿ ಆದ್ರು, ಹೇಗ್ ತಗೊಂಡ್ರು ಅಂತ ಹೇಳಲಿಲ್ಲ ಸರ್. ಹಲೋ, ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ, ಹೇಳಿ. ಹಾ ಸರ್, ಅದೇ ನೀವು ಬಸವಣ್ಣನವರು ಅಂತ ಹೇಳಿದ್ರಿ, ಬಸವಣ್ಣನವ್ರನ್ನ ಹೇಗೆ ತಗೊಂಡ್ರಿ ನೀವು ಅನ್ನೋದ್ರ ಬಗ್ಗೆ ಹೇಳಿಲ್ಲ. ಹೇಗೆ ಫಸ್ಟ್ ನಾ ಫೋರ್ತ್ ಸ್ಟ್ಯಾಂಡರ್ಡ್, ಫೋರ್ ಟು ಫಿಫ್ತ್, ಐದರಿಂದ ಆರನೇ, ಐದು ನಾಲ್ಕು ಐದರಿಂದ ಓದ್ತಾ ಇದ್ದೆ. ಅಲ್ಲಿ ಒಂದು ಶರಣ ಬಸವಮಂಟಪ ಅಂತ ಇದೆ, ನಮ್ಮವ್ರಿಗೆ ತುಂಬಾ ಆಸಕ್ತಿ ಇದ್ರಲ್ಲೆಲ್ಲ, ನಮ್ಮವ್ರ ಶೋಭನ ಪದೇ ಅದು ಇದೆಲ್ಲ ಹಾಡ್ತಾ ಇರ್ತಾರೆ, ಹಾಡ್ತಾ ಇದ್ರು. ಅಲ್ಲಿ ಶರಣರೊಬ್ರು ಪರಿಚಯ, ನಮ್ ದೊಡ್ಡಪ್ಪನವರು ಅವ್ರಿಗೆ ಪರಿಚಯ ಶರಣರಿಗೆ, ಇವನು ಈ ತರ ಇದ್ದಾನೆ ಮುಗ್ಧ ಸ್ವಲ್ಪ ಇನ್ನೂ ತುಂಬಾ ಅಂದ್ರೆ ತುಂಬಾ ಗುಬ್ಬಚ್ಚಿ ಅಂತ, ಆ ತುಂಬಾ ಇನ್ನೋಸೆಂಟು, ಅದಕ್ಕೆ ಹಿಂಗಿದಾನೆ ಕರ್ಕೊಂಡು ಹೋಗ್ಬ ಬಸವಮಂಟಪಕ್ಕೆ ಅಂತ ನಮ್ ದೊಡ್ಡಪ್ಪನವ್ರು ಪರಿಚಯ ಮಾಡ್ಕೊಟ್ರು ಬಸವಮಂಟಪ. ಅಲ್ಲಿರೋರು ಗುರುತಿಸಿದ್ರು ಬಸವಣ್ಣ. ನನಗೆ ಅವಾಗ ಅನ್ನಿಸ್ತು, ಈ ಲೋಕ ಅಂದ್ರೆ ಒಂದೆಲ್ಲ ಇಲ್ಲ, ಕೂಪ ಮಂಡೂಕ ಅಂತ ಕೇಳಿದ್ರು, ಬಾವಿಲ್ ಕಪ್ಪೆ ತರ ಇರೋದಲ್ಲ,
ಪ್ರಪಂಚದಲ್ಲಿ ತುಂಬಾ ಇದಾವೆ, ಏನನ್ನೋ ಇದೆ ತಿಳ್ಕೊಳೋದಂತ ಅವಾಗ ಗೊತ್ತಾಯ್ತು. ಅಲ್ಲೇ ಡೈಲಿ ಹೋಗ್ತಾ ಇದ್ವಿ ಬೆಳಿಗ್ಗೆ ಸಾಯಂಕಾಲ, ಬೆಳಿಗ್ಗೆ ಸಾಯಂಕಾಲ ಹೋಗಿ 7 ಗಂಟೆಯಿಂದ 8 ಗಂಟೆವರೆಗೂ ಪ್ರಾರ್ಥನೆ ಧ್ಯಾನ. ಅಲ್ಲಿಂದ ಒಂದು ಅನುಭವ, ಹೊಸ ಅನುಭವ, ಬಸವನವ್ರ ದಾರಿ ತೋರಿಸ. ಯಾವ ತರ ಬಸವನವ್ರು ಬಂದಾಗಿಂದ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ಶಕ್ತಿ, ಕನ್ನಡ ಸಾಹಿತ್ಯಕ್ಕೆ ಹೊಸ ಶಕ್ತಿ, ಮತ್ತೆ ಅಕ್ಷರ ಜ್ಞಾನ ಕೊಟ್ಟರು ಯಾರಿಗೆ ಜನಪದಿಂದ ಗೊತ್ತಾಗುತ್ತೆ ಎಲ್ಲ ಬಲ್ಲಿ ಜನರಿಗೆ ಕಲ್ಯಾಣ ಬಸವಿಗೆ ಚೆಲ್ಲಿದನ ತಂದು ಹೊಸ ಬೆಳಕ ಅಂತ. ಅವ್ರು ಬಂದು ಅನಕ್ಷರಸ್ಥರಿಗೆ ಮತ್ತೆ ಶೂದ್ರರಿಗೆ ಎಲ್ರಿಗೂ ಹೆಣ್ಮಕ್ಳಿಗೂ ಎಲ್ರಿಗೂ ಅಕ್ಷರಜ್ಞಾನ ತಂದು ಅಕ್ಷರನ ಕೊಟ್ರು. ಅವ್ರು ಆಗಿನ ಕಾಲದವ್ರಿಗೆ ಏನು ಬರೆದಿದ್ದವ್ರಿಗೆ ಅಕ್ಷರ ಕಲ್ತಿದ್ದಾರೆ, ನಾವೆಲ್ಲ ಓದ್ತಾ ಇದೀವಲ್ಲ, ನಮ್ಗೆಲ್ಲ ತಿಳಿತಾ ಇದೆ ಅನ್ನೋದು, ನಾವ್ ಯಾಕೆ ಹೀಗಿದೀವಿ ಅಂತ ಅವರು ಒಂದು ಶಕ್ತಿಯಾಗಿ ಮಾರ್ಪಾಡು ತಂದ್ರು. ಸೊ ನನ್ಗೆ ಅವ್ರ ವಚನಗಳು ಅಕ್ಕಮಾದೇವಿ ಅಲ್ಲಮ್ಮಪ್ಪ ಎಲ್ಲರ ವಚನಗಳು ನೋಡ್ತಾ ಇದ್ದೆ, ಓದ್ತಾ ಇದ್ದೆ. ನನ್ಗೆ ಯಾಕೆ ಬಸವಣ್ಣ ಬಸವಣ್ಣ ಅಂತ, ಓಕೆ ಬಸವಣ್ಣ ಅಂತ ಹೇಳಿ ಬಸವಣ್ಣ ಮೇಲೆ ಒಂದು ವಚನ ಬರ್ದೆ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ. ಒಂದು ಅವಾಗ ಒಂದು ಅಲ್ಲಿರೋ ಒಂದು ಆಂಕರ್ ಒಬ್ರು ಚೆನ್ನಾಗ್ ಬರಿದೆ ಕೊಡ ಕವಿ ಅಂತ, ಚೆನ್ನಾಗಿದ್ದಲ್ಲ ಫೋರ್ತ್ ಸ್ಟ್ಯಾಂಡರ್ಡ್ ಅವಾಗಿಂದ ಶುರು ಆಯ್ತು. ಅದೇ ಒಂದು ಶಕ್ತಿ ಬಸವಣ್ಣ ಅವ್ರದ್ದು. ಫೋರ್ತ್ ಸ್ಟ್ಯಾಂಡರ್ಡ್ ಇಂದಾನೇ ನಿಮಗೆ ಈ ಸಾಹಿತ್ಯದ ಮೇಲೆ ಕಲೆ ಮೇಲೆ ಒಂದು ಆಸಕ್ತಿ ಬಿಟ್ಟಿರೋದು ಆ ಚಿಕ್ಕ ವಯಸ್ಸಿನಿಂದ? ಅವಾಗ ಏನೋ ಬರ್ದೆ ಬರ್ದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಇಷ್ಟೇನೆ ಅಂತ, ಯಾಕಂದ್ರೆ ಬುದ್ಧಿ ಅಷ್ಟೊಂದು ಬೆಳೆದಿರ್ಲಿಲ್ಲ ಚಿಕ್ಕ ವಯಸ್ಸು, ಬರ್ದೆ ಸುಮ್ಮನೆ. ಅದೇ ಮತ್ತೆ ಫ್ರೆಂಡ್ ಬರ್ಡೇ ಅಂತ ಅವಾಗ ಬರ್ಕೊಡೋದಂತೆ, ಅದಕ್ಕೆ ಬರ್ಕೊಡೋದಂತೆ ಹೀಗೆಲ್ಲ ಮಾಡ್ತಾ ಇದ್ದೆ ಮತ್ತೆ ಸುಮ್ಮನೆ. ಮತ್ತೆ ಬೆಂಗಳೂರು ಕೆಲಸಕ್ಕೆ ಬಂದ್ಮೇಲೆ ಹಿಂಗೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಬಂತು ಸಾಹಿತ್ಯ ಸಂಸ್ಕೃತಿ ಇದು ಪ್ರೋಗ್ರಾಮ್ ನಡೀತಾ ಇದೆ, ಆಸಕ್ತಿ ಇರೋರು ರಿಜಿಸ್ಟರ್ ಮಾಡ್ಕೋಬಹುದು ಅಂತ. ನಾನು ಹೆಸರು ಕೊಟ್ಟೆ, ರಿಜಿಸ್ಟರ್ ಆಯ್ತು, ಸೆಲೆಕ್ಟ್ ಆಯ್ತು, ಹೋದೆ. ಅದ್ರ ಫಸ್ಟ್ ಸ್ಟೇಜ್ ನಂದು ಮೊದಲ ಸಭೆ, ಸಭೆ ಅದು ಫಸ್ಟ್ ಸ್ಟೇಜ್ ಹೋದೆ, ಸೆಲೆಕ್ಟ್ ಆಯ್ತು. 84 ಜನ ಕವಿಗಳಿದ್ರು ಅದ್ರಲ್ಲಿ, ಡಾಕ್ಟರೇಟ್ ತಗೊಂಡಿರು ಇದ್ದಾರೆ, ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಇದ್ರೆ. ನಾನು ಫಸ್ಟ್ ಸ್ಟೇಜ್ 2-3 ವರ್ಷದ ಹಿಂದ್ಗಡೆ ಅಲ್ಲಿ ಸ್ಪಾಟ್ ಎಲ್ಲ ಬರಿಬೇಕಿತ್ತು, ಸ್ಪಾಟ್ ಎಲ್ಲ ಬರಿಬೇಕಿತ್ತು, ಬರೆದ್ವಿ. 84 ಜನ ಕವಿಗಳಲ್ಲಿ ನಂದು ಒಂದು ಸೆಲೆಕ್ಟ್ ಆಯ್ತು, ಅದು 2ನೇ ಬಹುಮಾನ ಬಂತು. ಅದಕ್ಕೆ ತುಂಬಾ ಖುಷಿ ಆಯ್ತು. ಅದು ಮೊದಲ ಸ್ಟೇಜ್ ಆದ್ರೂ ಅವಾಗ ಅನ್ನಿಸ್ತು, ಎಲ್ಲ ಸಾಹಿತ್ಯ ದೊಡ್ಡ ದೊಡ್ಡ ಕವಿಗಳೆಲ್ಲ ಹೇಳಿದ್ರು ಚೆನ್ನಾಗಿ ಬರಿತಾ ಇದ್ದೀರಾ, ಕಂಟಿನ್ಯೂ ಮಾಡ್ರಿ, ಮೊದಲನೇ ಸ್ಟೇಜ್ ಅಂತ ಇದ್ದೀರಾ, ಚೆನ್ನಾಗಿ ಬರ್ತಿದ್ದೀರಾ. ಅದು ಹಳಗನ್ನಡ, ಈ ಕಾಲದಲ್ಲಿ ಹೊಸಗನ್ನಡನೇ ಓದೋದು ತುಂಬಾ ಕ್ರಿಯರು, ನೀವು ಹಳಗನ್ನಡದ ಬರಿತಾ ಇದ್ದೀರಾ, ಒಳ್ಳೇದಾಗ್ಲಿ, ಚೆನ್ನಾಗಿ ಬರೀರಿ ಅಂತ ಹೇಳಿ, ಅದೊಂದು ಸಂಗತಿ. ಬಹುಶಃ ಒಂದಷ್ಟು ಘಟನೆಗಳು, ಒಂದಷ್ಟು ಜನ ನಿಮಗೆ ಪ್ರೇರಣೆ ಆಗಿದ್ದಾರೆ, ನೀವೇನು ಅನ್ನೋದಕ್ಕೆ ಖುಷಿಯಾಗುತ್ತೆ. ಅದು ತುಂಬಾ ತುಂಬಾ ಚಿಕ್ಕ ವಯಸ್ಸಿಂದನೇ ಇದ್ರ ಮೇಲೆ ಆಸಕ್ತಿ ಬೆಳೆದಿರೋದು, ಬಹುಶಃ ಅದು ಒಂದು ವರ ಅಂತ ಹೇಳ್ಬೋದು. ಸರ್ ಹೇಳಿ ಮೇಡಮ್. ಸರ್ ನಿಮ್ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಯಾವ್ದು ಸರ್? ಟರ್ನಿಂಗ್ ಪಾಯಿಂಟ್ ಅಂತ ಒಂದು ಶಿಬಿರಕ್ಕೆ ಹೋಗಿದ್ವಿ 5th standard ಅಲ್ಲಿ ಚಿತ್ರದುರ್ಗದಲ್ಲಿ, ಅಲ್ಲಿ ಒಂದು ಟೆಸ್ಟ್ ಇಟ್ಟಿದ್ರು, ತುಂಬಾ ಜನ ಮಕ್ಕಳಿದ್ರು, ಅದ್ರಲ್ಲಿ ನಾನು ಒಬ್ಬ. ಅಲ್ಲಿ ಬರ್ದೆ ಅಕ್ಷರನ, ಏನೇನೋ ಬರಿತಾ ಇದ್ದೆ, ಚೆನ್ನಾಗಿ ಬರ್ದಿದ್ದೆ ಅಂತ. ಏನೇನೋ ಬರ್ದಿದ್ದೀನಿ ಅಂದ್ರೆ ಚೆನ್ನಾಗಿಲ್ಲ, ಕರೆಕ್ಟ್ ಆಗಿ ಬರ್ದಿದ್ದೆ, ಚೆನ್ನಾಗಿ ಬರ್ದಿದ್ದೆ ಅಂದ್ರು. ಅಲ್ಲಿಂದ ಬಂದೆ ಬೆಂಗಳೂರಿಗೆ ಬಂದ್ಮೇಲೆ ನಾನು ಟರ್ನಿಂಗ್ ಪಾಯಿಂಟ್ ಆಗಿದ್ದು. ಮೊದಲನೇ ಸ್ಟೇಜ್ ಅದು ನ್ಯೂಸ್ ಪೇಪರ್ ಅಲ್ಲಿ ಬಂತು ಅಂದ್ರಲ್ಲ, ಅದನ್ನ ಅಟೆಂಡ್ ಮಾಡಿದ್ಮೇಲೆ ಫುಲ್ ಟರ್ನ್ ಆಯ್ತು. ಸರ್ ನೀವು ಸುಮಾರು ಸಾಂಗ್ಗಳು ಹೇಳಿದ್ದೀನಿ, ನೃತ್ಯ ಮಾಡಿದ್ದೀನಿ, ಅಭಿನಯ ಮಾಡಿದ್ದೀನಿ ಎಲ್ಲ ಹೇಳ್ತಾ ಇದ್ರೆ, ಇನ್ ಕೇಸ್ ಒಂದು ಸ್ಪಾಟ್ ಅಲ್ಲಿ ಸಾಂಗ್ ಹೇಳಿ ಸರ್ ಅಂತ ಹೇಳಿದ್ರೆ ಹೇಳಕ್ಕಾಗುತ್ತೆ ಸರ್? ಈಗ ನಿಮ್ ಪ್ರಿಯವಾಗಿದ್ದೆ ಹೇಳ್ತೀನಿ. ನಿನ್ನೆ ಒಂದ್ ಹಾಡ ಹಾಡಿದ್ದೆ, ತನ್ನೋಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನೆ ಹೊರಳು ಬಿಟ್ಟು, ತನ್ನೋಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನೆ ಹೊರಳು ಬಿಟ್ಟು,
ಹೇಗೆ ಮರೆಯಾಗುವುದೋ ನಿರ್ಧನಿಕ ನಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕರುಣೆ ಇದ್ದು, ಹಾಗೆ ಬಾಳಿಸು ಗುರುವೆ ಕರುಣೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ನಂಗೆ ಇಷ್ಟವಾದ ಒಂದು ಹಾಡು ಭಾವಗೀತೆ. ಬಹುಶಃ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಇವ ನಿಮ್ಮ ರಾತ್ರಿ ಒಂದು ಅಷ್ಟು ತೊಂದರೆಗಳಿದ್ರು ಅಥವಾ ಯೋಚನೆಗಳಿದ್ರು ಒಂದಷ್ಟು ಕವನ ಬರೀತೀರಿ, ಏನಂತ ಹೇಳಿದ್ರೆ ಬರೀಲಿಕ್ಕೆ ಸಾಧ್ಯವಾಗ್ತಿದೆ ಅಂದ್ರೆ ಬಹುಶಃ ಇದು ನಿಮ್ ಮೇಲೆ ಇಂಪ್ಯಾಕ್ಟ್ ಮಾಡಿದೆ ಅನ್ಸುತ್ತೆ ಸಾಲ. ಹೌದು, ಅನುಭವ ಇದೆಯಲ್ಲ, ಅನುಭವಕ್ಕಿಂತ ದೊಡ್ಡ ಗುರು ಯಾವ್ದು ಇಲ್ಲ, ಎಲ್ಲಾನು ಅನುಭವಿಸ್ಬೇಕು. ಅನುಭವದ ಮೇಲೆ ಒಂದು ಕವನ ಬರ್ತಿದ್ದೀನಿ, ಹೇಳಿದ್ರೆ ಕವಿ ಅಂದ್ರೆ ಸುಮ್ಮನೆ ಆಗಲ್ಲ ಅಂತ ಅವಾಗ ಗೊತ್ತಾಗುತ್ತೆ. ಓಕೆ ಸರ್, ಅವಕ್ಕೆಲ್ಲ ಎಲ್ಲದಕ್ಕೂ ಅವಕಾಶ ಇದೆ ಸರ್ ನಂತರದಲ್ಲಿ. ಸರ್ ಈಗ ನಿಮ್ ಪ್ರಕಾರ ಸಮಯ ಮತ್ತೆ ಜೀವನ ಅಂದ್ರೆ ಏನು? ಜೀವನ ಅಂದ್ರೆ ಅನುಭವ, ಅನುಭವಿಸ್ಬೇಕಷ್ಟೇನೆ. ಜೀವನ ಅಂದ್ರೆ ಅನುಭವ, ಸಮಯ ಅಂದ್ರೆ ಅದೊಂದು ಬೆಲೆ ಕಟ್ಟಲಾಗದ್ದು, ಇವಾಗಿಂದ ನಾಳೆ ಸಿಗಲ್ಲ. ಈಗಿನ ಲೈಫ್ನ, ಈಗಿನ ಸಮಯನ ಸದುಪಯೋಗ ಪಡಿಸ್ಕೋಬೇಕು. ಒಳ್ಳೇದಕ್ಕೆ ಪಡಿಸ್ಕೋತಿರೋ ಕೆಟ್ಟದಕ್ಕೆ ಪಡ್ಸಿ ಅದು ಸೆಕೆಂಡ್ರಿ, ಬಟ್ ಆಗಿನ ಪ್ರೆಸೆಂಟ್ ಸಮಯನ ಉಪಯೋಗಿಸ್ಕೋಬೇಕು ಒಳ್ಳೇದಕ್ಕೆ. ಜೀವನ ಮಿಸ್ ಮಾಡ್ ಈಗ ಸುಮ್ಮನೆ ಮಲ್ಕೊಂಡೆ ಅಂತ ಟೈಮ್ ಎಷ್ಟು, ಮತ್ತೆ ಈಗಿನ ಸಮಯ ನಾಳೆ ಸಿಗಲ್ಲ. ಈಗ ಏನೋ ಆಗ್ಬೇಕಂತಿರುತ್ತೆ, ಇವತ್ತು ಮಾಡಿದ್ರೆ ನಾಳೆ ಬೇರೆದ್ ಮಾಡ್ಬೋದು. ಸಮಯ ಅನ್ನೋ ಬೆಲೆ ಕಟ್ಟಲಾಗುತ್ತೆ, ಇವತ್ತು ಸಿಕ್ಕದ್ದೆ ನಾಳೆ ಇರ್ತೀವಿ ಅದು ಗೊತ್ತಿರಲ್ಲ. ಇರೋ ಒಂದು ಪ್ರೆಸೆಂಟ್ ಲೈಫ್ ನ ಟೈಮ್ ನ ಸದುಪಯೋಗ ಪಡಿಸ್ಕೋಬೇಕು. ಈಗ ಸಾಹಿತ್ಯಕ್ಕೆ ಅಂತ ಬರೋದೇ ಆದ್ರೆ ವಾಟ್ ಮೇಕ್ಸ್ ಯು ಟು ರೈಟ್ ಅಂದ್ರೆ ಡೈಲಿ ಬೇಸಿಸ್ ಆಗಿರ್ಬೋದು, ವೀಕ್ಲಿ ಬೇಸಿಸ್, ಏನೋ ಒಂದಷ್ಟು ಸಮಯಕ್ಕೆ ಬಂದು ನಾನು ಕೂತು ಬರಿತೀನಿ 12 ಗಂಟೆ 1 ಗಂಟೆಗೆ ಒಂದಷ್ಟು ಜನ ಮಲಗೋ ಸಮಯದಲ್ಲಿ ನೀವು ಬರಿತಿದ್ದೀರಾ ಅಂತ ಹೇಳಿದ್ರೆ ಆ ಬರವಣಿಗೆ ಏನಕ್ಕೆ, ವಾಟ್ ಮೇಕ್ಸ್ ಯು ಟು ರೈಟ್? ಕೆಲವೊಂದು ಅನುಭವಗಳಾಗಿರ್ತವೆ, ಅದನ್ನ ಕೆಲವೊಬ್ಬರು ವ್ಯಕ್ತಪಡಿಸ್ತಾರೆ. ಎಕ್ಸಾಂಪಲ್ ದರಾಬೇಂದ್ರೆ, ಅವ್ರ ಲೈಫ್ ತುಂಬಾ ಕಷ್ಟದಲ್ಲಿತ್ತು. ಅವರು ಅನುಭವ ಲೈಫ್ ಅಲ್ಲಿ ಕಷ್ಟನೇ ಬುಕ್ಸ್ ಅಲ್ಲಿ ಬರಿಬಾರ್ದು, ಅವ್ರು 30% ಮಾತ್ರ ಎಕ್ಸ್ಪ್ರೆಸ್ ಮಾಡಿದೆ. ಮಿಕ್ಕಿದ್ದಲ್ಲ ಅವರು ಪದ ಗಾರುಡಿಗ ಅಂತ ಕರೀತಾರೆ. ಅನುಭವ ಆಗಿರ್ತದೆ, ಆ ಅನುಭವನ ಬುಕ್ಸ್ ಅಲ್ಲಿ ಅಕ್ಷರಗಳಲ್ಲಿ ತಿದ್ದಿದ್ದಾರೆ, ಕೆತ್ತಿದ್ದಾರೆ, ಅನುಭವ ಕೆತ್ತಿದ್ದಾರೆ. ಅದೇ ತರ ನಮ್ಮ ನಮ್ಮ ಜೀವನದಲ್ಲಿ ಆಗಿರ್ತಕ್ಕಂತ ಅನುಭವಗಳು ನಮ್ಮನ್ನು ಒಂದೊಂದಕ್ಕೆ ಪ್ರೇರೇಪಿಸ್ತದೆ. ಕವಿ ಆಗ್ಬೋದು, ಬರಹಗಾರ ಆಗ್ಬೋದು, ಏನೇನು ಇದೆ ಈ ತರ ಬರೆಯೋದು ಅಂತಂದ್ರೆ ನಾನ್ ಲೈಫ್ ನೈಟ್ ಬರೆಯೋದು, ಏನಾದ್ರು ಬರೆಯೋದು ಅಂತಂದ್ರೆ ಹಳಗನ್ನಡದಲ್ಲಿ ಒಂದು ದೊಡ್ಡ ಸಾಹಿತ್ಯ ಬರೆಯೋದು ಅಂದ್ರೆ ಹಳೆಗನ್ನಡನೇ ಪೂರ್ತಿ ನಿಮ್ದು. ಹಳಗನ್ನಡ ಏನಕ್ಕೆ ಅಂತಂದ್ರೆ ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಒಬ್ ಸರ್ ಇದ್ರು, ವಿ ನಾರಾಯಣ ಅಂತ, ವಿಆರ್ಎನ್ ಅಂತ. ಹಳಗನ್ನಡ ತುಂಬಾ ಚಾಲು ಇದ್ದೆ, ಜೋರ್ ಜೋರ್ ಹೇಳ್ತಾ ಇದ್ದೆ, ಚೆನ್ನಾಗಿ ಮಾತಾಡ್ತಾ ಇದ್ದೆ. ಕನ್ನಡ ಅಂದ್ರೆ ಸ್ವಲ್ಪ ಆಸಕ್ತಿನೇ ಜಾಸ್ತಿ ಎಲ್ರಿಗೂ, ಎಲ್ರಿಗಿಂತ ಜಾಸ್ತಿ. ಅವ್ರು ನಾನು ಗೊತ್ತುಬಿಟ್ಟು ನೀ ಚೆನ್ನಾಗಿ ಬರೀತಾ ಇದೆಯಾ, ಚೆನ್ನಾಗಿ ಹೇಳ್ತಾ ಇದೆಯಾ, ಪದಗಳೆಲ್ಲ ಬಿಡಿಸ್ತಾ ಇದೆಯಾ, ಸೊ ಇದನ್ ನಮಗೆ ನೀವು ಒಂದು ಹಳಗನ್ನಡ ಬುಕ್ ತಂದು ಕೊಡ್ತೀನಿ ಅಂತ ಹೇಳಿ ಅವ್ರೊಂದು ಸಪೋರ್ಟ್ ಮಾಡಿದ್ರು. ಹಾಗೆ ನನಗಿನ್ನ ಇನ್ಸ್ಪಿರೇಷನ್ ಬಂತು, ಟೀಚರ್ಸ್ ಒಳ್ಳೆ ಸಪೋರ್ಟ್ ಮಾಡಿದ್ರು. ಸರ್ ನೀವು ಸುಮಾರ್ ಕಡೆ ಸೇವೆ ಮಾಡಿದ್ದೀರಿ, ಮಠಗಳಲ್ಲೆಲ್ಲ ಬೀದಿ ನಾಟಕ ಮಾಡಿದ್ದೀರಿ, ನಿಮ್ ಫ್ರೆಂಡ್ಸ್ ಒಂದ್ ತಂಡಗಳ ಜೊತೆ ಹೋಗ್ಬಿಟ್ಟು ಕಲಾ ಪ್ರದರ್ಶನ ಮಾಡಿದ್ದೀರಿ, ಅಂದ್ರೆ ನಿಮ್ದೇ ಅದು ಒಂದ್ ತಂಡ ಇದೆನಾ? ತಂಡ ಕಟ್ಟಿತಾ ಇದೀವಿ, ಮುಂಚೆ ಇತ್ತು, ಈಗಿಲ್ಲ. ಈಗ ಒಂದ್ ಹೊಸ ತಂಡ ಕಟ್ತಾ ಇದೀವಿ, ಬರೀ ಸಾಹಿತಿಗಳು ಎಲ್ಲ ಸೇರಿ. ಅದ್ರ ಬಗ್ಗೆ ಸ್ವಲ್ಪ ಕಿರಿ ಪರಿಚಯ ಹೇಳ್ತೀರಿ? ಅದು ಕನ್ನಡ ಸಾಹಿತ್ಯ ಪರಿಷತ್ ಇವಾಗ ಕಾಂತ ಮಾಡ್ತಾ ಇದ್ವಿ, ಅದಕ್ಕೆ ಕನಸು ಅಂತ ಚೇಂಜ್ ಮಾಡಿದೀವಿ, ಇನ್ನು ಆಗಿಲ್ಲ, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಓಡಾಡ್ತಾ ಇದೀವಿ.
ಪ್ರೊಸೀಜರ್ ತುಂಬಾ ಇದೆ, ಬೇರೆ ಬೇರೆ ಕಾರಣ ಅಂತ ಹೇಳಿದ್ದ ಲೇಟ್ ಆಗ್ತಾ ಇದೆ. ಒಂದು 120 ಹಾಗಾದ್ರೆ ಈ ಇವಿಷ್ಟು ಸೇರಿ ಒಂದ್ ಯಾವ್ದಾದ್ರು ಕವನ ಸಂಕಲನ ಅಥವಾ ಅದನ್ನ ರೆಡಿ ಮಾಡ್ತಾ ಇದ್ದೀನಿ. ಓಕೆ, ಅಬೌಟ್ ಟು ಪಬ್ಲಿಷ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಪಬ್ಲಿಷ್ ಆಗ್ಲಿ, ನಮ್ಗೆಲ್ಲ ಓದ್ಲಿಕ್ಕೆ ಸಿಗ್ಲಿ ಅಂತ ನಾವು ಬಯಸ್ತೀವಿ ಸರ್. ಓಕೆ, ಯಾವ್ದಾದ್ರು ಕತೆ ಅಥವಾ ಸಂಭಾಷಣೆ ಎಲ್ಲ ಬರ್ದಿದ್ದೀನಿ ಅಂತ ಹೇಳಿದ್ರಲ್ಲ, ಅದ್ರದ್ದು ಯಾವ್ದಾದ್ರು ಇದೆಯಾ ಸರ್? ಒಂದು ಶಾರ್ಟ್ ಮೂವಿ ಮಾಡ್ಲಿಕ್ಕೆ ಬರ್ದಿದ್ವಿ, ಅದು ಏನ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಕೆಲವೊಂದು ಆಗಿದೆ, ಇನ್ನೂ ಕೆಲವು ಬರ್ದಿಟ್ಟಿದೀವಿ, ಇನ್ನು ಶೂಟ್ ಮಾಡಿಲ್ಲ, ಪೆಂಡಿಂಗ್ ಇದಾವೆ. ದ್ವಿಮುಖ ಅಂತ ಒಂದು ಇದೆ, ಅದು ಟೀಸರ್ ಮಾತ್ರ ಬಿಟ್ಟಿದೀವಿ, ಮೂವಿ ಇನ್ನು ಕಂಪ್ಲೀಟ್ ಆಗಿಲ್ಲ. ಮತ್ತೆ ದ್ವಿಮುಖ ಮತ್ತೆ ಹೈಸ್ಕೂಲಲ್ಲಿ ಅಲ್ಲಿ ಇಲ್ಲಿ ಯಾವುದು ಮಹಾಭಾರತದ ನಾಟಕ ಆಡ್ಸಿದ್ದು, ಅದ್ರಲ್ಲಿ ಕೃಷ್ಣ ಪಾಠ ಮಾಡಿದ್ದೆ. ದ್ರೌಪದಿ ವಸ್ತ್ರಾಪಹರಣ ಅದನ್ನ ಮಾಡ್ತಾ ಇರ್ತೀವಿ. ಆದಷ್ಟು ಏನೋ ಒಂದು ಹಾಕ್ತಾ ಇರ್ತೇನೆ ಹೇಳಿ. ಓಕೆ, ನೀವು ಇಲ್ಲಿವರೆಗೂ ಸುಮಾರು ನಾಟಕಗಳನ್ನ, ಹಾಡುಗಳನ್ನೆಲ್ಲ, ಪ್ರದರ್ಶನಗಳನ್ನ ಕೂಡ ಮಾಡ್ಕೊಂಡ್ ಬಂದಿದ್ದೀರಲ್ಲ, ಎಷ್ಟು ಮಾಡಿರ್ಬೋದು? ಒಂದು 7-8 ಮಾಡಿರ್ತೆ. ಕೃಷ್ಣ ಪಾಠ 4-5 ಸಾರಿ ಮಾಡಿದ್ದೀನಿ, ಆಮೇಲೆ ಲೇಡೀಸ್ ಪಾಠ ಮಾಡಿದ್ದೀನಿ, ಅದು ಸುಭದ್ರೆ ಅಂತ, ಅದು ಬಯಲು ನಾಟಕ, ಯಕ್ಷಗಾನ ಬರುತ್ತಲ್ಲ, ಬೀದಿ ನಾಟಕ, ಬಯಲು ನಾಟಕ. ಅಯ್ಯೋ, ಇದೆಲ್ಲ ಬಂದ್ಬಿಟ್ಟಿದ್ಯಾ? ಇದು ದ್ವಿಮುಖ ಮೂವಿ. ಇದು ಬಯಲಾಟಕ ಆಡಿದ್ವಿ, ಅದು ಸುಭದ್ರ ಪಾಠ ಮಾಡಿದ್ವಿ. ಅದು ಒಂದು ಒಳ್ಳೆ ರೆಸ್ಪಾನ್ಸ್ ಬಂತು, ಯಾಕಂದ್ರೆ ನಮ್ದು ಅದು ಬರೀ ಯುವಕರು ಮಾಡಿದ್ದು, ಮುಂಚೆ ಎಲ್ಲ ನಮ್ ದೊಡ್ಡಪ್ಪರು ತಾತರ ಎಲ್ಲ ಮಾಡ್ತಾ ಇದ್ರಂತೆ. ಅವ್ರು ಮಾಡಿದ್ರೆ ನೋಡಿ, ಹೆಣ್ಮಕ್ಳು ಸುಭದ್ರ ಪಾಠ ನೋಡಿ ಕಣ್ಣೀರ್ ಬರ್ಬೇಕಂತೆ, ಅದು ಕರೆಕ್ಟ್ ಆಗಿ ಮಾಡಿದ್ವಿ, ಜನಗಳು ತಲುಪಿದೆ ಅನ್ನೋ ತರ. ಸೊ ನಾನು ನಮ್ ದೊಡ್ಡಪ್ಪರು ಬಲ್ಲಂತ ನೀನ್ ಮಾಡ್ತೇನೆ ಕಲಾವಿದ್ರೆ ಒಪ್ಸಿದ್ರು ಸರಿ ಅಂತೇಳಿ ನಾನು ಮಾಡಿದ್ರೆ ಪರವಾಗಿಲ್ಲ, ಒಳ್ಳೆ ರೆಸ್ಪಾನ್ಸ್ ಬಂತು, ಕಣ್ಣಲ್ಲಿ ನೀರು ಬರೋ ತರ ಆಕ್ಟಿಂಗ್ ಮಾಡಿದೀನಿ ಅಂತ ಅಂದ್ರು. ಓಕೆ, ಅಷ್ಟೇ, ಅದು ಒಂದು ಹೆಮ್ಮೆ. ಓಕೆ, ಇದು ಒಂದು ಮೆಸೇಜ್, ಯಾರಾದ್ರೂ ನಟನೆ ಮೇಲೆ ಇಂಟ್ರೆಸ್ಟ್ ಇದ್ರೆ ಆ ಪಾತ್ರದ ನೋಡೋರಿಗೆ ಕಣ್ಣಲ್ಲಿ ನೀರು ಬಂದ್ರೆ ಅದು ಅವ್ರಿಗೆ ಮನ ಮುಟ್ಟಿದೆ ಅಂತ ಅರ್ಥ ಅಂತ. ಅದು ಪರಕಾಯ ಪ್ರವೇಶ ಅವ್ರಿಗೆ. ಹೌದು ಹೌದು, ಮನ ಮುಟ್ಟಬೇಕು ಅವರಿಗೆ. ಸರಿ, ಯಾವ್ದಾದ್ರು ಒಂದ್ ಪಾತ್ರದ ಅಭಿನಯ ಮಾಡಿ ತೋರಿಸ್ಲಿಕ್ಕೆ ಆಗುತ್ತಾ? ಈಗ ಈ ಅಭಿನಯ ಸಾಧ್ಯವಾದ್ರೆ ಅಭಿನಯ ಅಂದ್ರೆ ನಿಂತ್ಕೊಂಡು ಮಾಡ್ಲಿಕ್ಕೆ ಆಗ್ತದೆ, ಅದು ಬಯಲು ನಾಟಕಲ್ಲ, ಬರೀ ಎಕ್ಸ್ಪ್ರೆಷನ್ ಕೊಡ್ಬೋದು ಅಷ್ಟೇ. ಮುಂದೆ 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 ಅಭಿನಯ ಅಂತ ಬೇಡ ಅಂತ. ಸರ್, ಹಾಗಾದ್ರೆ ಒಂದ್ ಕವನ ಸ್ಪಾಟ್ ಟಾಪಿಕ್ ಅಂತ ಕೊಟ್ರೆ ಕವನ ಬರೀಲಿಕ್ಕೆ ಆಗುತ್ತೆ ಸರ್? ಹೇಳಿ. ಯಾಕಂತ ಹೇಳಿದ್ರೆ ನೀವೊಂದು ಬುಕ್ ಆಫ್ ರೆಕಾರ್ಡ್ ಅಲ್ಲಿ ನಿಮ್ಮದು ಹೆಸರಿದೆ, ಸೊ ಅಲ್ಲಿನೂ ಅಷ್ಟೇ ಇಷ್ಟು ಸೆಕೆಂಡ್ಸ್ ಗಳಲ್ಲಿ ಬರ್ದಿರುವಂತ ಒಂದು ಕವನಗಳಿದಾವೆ, ಆ ತರದಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಸ್ಪಾಟ್ ಅಲ್ಲಿ ಸಬ್ಜೆಕ್ಟ್ ನ ಅದ್ರ ಮೇಲೆ ಬರೀಲಿಕ್ಕೆ ಆಗ್ತದೆ ಸರ್? ಎಷ್ಟು ನಿಮಿಷ ತಗೊಳ್ತೀರಾ ನೀವು? ಅಂದ್ರೆ ವಿತ್ 4 ಲೈನ್ ಅಂತಾನೆ ಅನ್ಕೊಳ್ಳೋಣ. 4 ಲೈನ್ ಅಂದ್ರೆ 1 ನಿಮಿಷದಲ್ಲಿ. ಓಕೆ ಸರ್, ನಾನು ಇವರು ಏನು ಅಟೆಂಡೆನ್ಸ್ ಇದ್ದಾರೆ ಅವರಿಗೆ ಕೊಡ್ತೀನಿ ಸರ್. ಯಾರಾದ್ರೂ ಎನಿವನ್ ಕ್ಯಾನ್ ಆಸ್ ದ ಗಿವ್ ಒನ್ ಟಾಪಿಕ್ ಟು ಸಂತೋಷ್ ಸೊ ದಟ್ ಈ ವಿಲ್ ಕ್ರಿಯೇಟ್ ಅ ಒನ್ ಪೋಯಮ್. ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಸಂಬಂಧ, ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಸಂಬಂಧ.
ಒಂದ್ ಸೆಕೆಂಡ್ ಬರ್ತ ಹೇಳ್ಬೋದು. ಪ್ರಕೃತಿಯ ಸೊಬಗು, ವಿಸ್ಮಯದ ಬೆಳಗು. ಪ್ರಕೃತಿಯ ಸೊಬಗು, ವಿಸ್ಮಯದ ಬೆಳಗು, ನರರಿಗೆಲ್ಲದುವೆ ಸ್ವರ್ಗ ಮಾಯಾ ಹಡಗು. ಕೆನಹಾಲ ನೊರೆಯಂತೆ ತಿಮ್ಮುತ್ತಿದೆ ಜೋಗ, ಹರಿದು ಒಡಲ್ ಸೇರುವುದೇ ಕಡಲ ವೈಭೋಗ. ಸಾಕಲ್ಲ ಸರ್, ನನ್ ನಿಜವಾಗ್ಲು ಹೇಗೆ ಕೂರ್ತಿದ್ದೀನಿ, ಹೇಗ್ ಬಂದು ಅಂದು, ಟು ಬಿ ಫ್ರಾಂಕ್ ಅಟ್ ಫಸ್ಟ್ ಥಾಟ್ ಅಲ್ಲಿ ನನಗ್ ಬಂದಿದ್ದೇನಂತ ಹೇಳಿದ್ರೆ ಮೇ ಬಿ ಬರ್ದಿದ್ರೇನೋ ಹೇಳಿದ್ರೇನೋ ಅಂತೇಳಿ. ಈಸ್ ಇಟ್ ಸರ್? ಇಲ್ಲ. ಹೇಗೆ ಒಂದ್ ಪರ್ಸನ್ಗೆ ಅಷ್ಟು ಸಾಲು ಒಂದೇ ಸರಿ ಬಂತು? ಪ್ರಕೃತಿ ಮನುಷ್ಯ ಎರಡು ಒಂದೇ. ಪ್ರಕೃತಿ ಪ್ರಕೃತಿಯಲ್ಲಿ ಮನುಷ್ಯನ ಒಂದು ಭಾಗ. ಅಂದ್ರೆ ನಿಮ್ ಅಂದ್ರೆ ನಾನ್ ನೋಡಿದೆ ನೀವ್ ಎಲ್ಲೂ ಬರೀಲೂ ಇಲ್ಲ, ಸಡನ್ ಆಗಿ ಒಂದಷ್ಟು ಪದಗಳನ್ನ ಸಂಯೋಜನೆ ಮಾಡಿ ಒಟ್ಟಿಗೆ ಹೇಳಿದ್ರಿ ಅಂತ ಹೇಳಿದಾಗ ಐ ಜಸ್ಟ್ ವಂಡರ್ ಸರ್, ದಿಸ್ ಇಸ್ ಹೌ ಯು ವಿಲ್ ರೈಟ್ ಅಂಡ್ ದೆನ್ ದಿಸ್ ಇಸ್ ವೇರ್ ಯು ಬಿಲಾಂಗ್ಸ್ ಟು ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದಷ್ಟು ಸೆಕೆಂಡ್ಗಳಷ್ಟೇ ನೀವು ತಗೊಂಡಿದ್ದು, ಅಷ್ಟರಲ್ಲೇ ಇಷ್ಟೊಂದು ಹೇಳಿದ್ದಕ್ಕೆ ಥ್ಯಾಂಕ್ ಯು. ವರ್ಷ ನಿಮ್ಮದು ಬುಕ್ಸ್ ಆಫ್ ರೆಕಾರ್ಡ್ದು ಏನು ಸರ್ಟಿಫಿಕೇಟ್ ಇದೆ ಅದು ಶೋ ಆಗ್ತಾ ಇದೆ. ಒಂದಷ್ಟು ಯುವ ಕವಿಕಾರರಿಗಾಗಿರ್ಬೋದು, ಯುವ ಸಾಹಿತಿಗಳಾಗ್ಬೇಕು ಅಂತ ಅನ್ಕೊಂಡಿದ್ದವರಿಗೆ ನಿಜವಾಗ್ಲು ಸ್ಫೂರ್ತಿ ಆಗುತ್ತೆ. ಎರಡು ಸಾಲು ಅಷ್ಟು ಬೇಗ ಹೇಳಿದ್ರಲ್ಲ, ಇದೇ ಸ್ಫೂರ್ತಿ ಆಯ್ತು ಅನ್ಸುತ್ತೆ. ಸರ್, ಹಾಗಾದ್ರೆ ನಿಮ್ದು ಮೊದಲನೇ ಬರವಣಿಗೆ ಬಂದ್ಬಿಟ್ಟು ಫೋರ್ತ್ ಸ್ಟ್ಯಾಂಡರ್ಡ್ ಅಂತ, ಏನಾದ್ರೂ ನೆನ್ಪಿದ್ಯಾ ಸರ್? ಅದು ಅದು ಒಂದು ಶಿಬಿರ, ಬಸವಣ್ಣ ಶರಣರದ ಒಂದು ಶಿಬಿರ ಇತ್ತು. ಆ ಶಿಬಿರದಲ್ಲಿ ತುಂಬ ಜನ ಮಕ್ಕಳಿದ್ರು, ಅದನ್ನ ಟೆಸ್ಟ್ ಕೊಟ್ಟಿದ್ರು. ಟೆಸ್ಟ್ ಎಲ್ಲ ಮುಗಿತು, ಎಲ್ಲ ಆಯ್ತು. ಏನಾದ್ರು ಬರೀದೇ, ನಿಮ್ಗೆ ಇಷ್ಟ ಬಂದಿದ್ದು, ನಿಮ್ಗೆ ಇಷ್ಟವಾದ ವ್ಯಕ್ತಿಗೆ ಅಂತ ಅಂದ್ರು. ಬಸವಣ್ಣ ಬಸವ ಅಂತ ಒಂದು ವಚನ ನೋಡಿದೆ, ಒಂದ್ ಎರಡ್ ಮೂರು ವಚನ. ಅದೇ ತರ ನಾನು ಬಸವಣ್ಣ ಬಗ್ಗೆ ಒಂದು ವಚನ ಬರೆದೆ. ಭಯ ಹೇಳ್ಬೋದಲ್ಲ ಈಗ ಊರಲ್ಲಿ. ಬಸವ ಅಂದ್ರೆ ಬಾ ಎಂಬಲ್ಲಿ ನಿಮ್ಮ ಶರಣರ ಬೆಳಗ ಕಂಡೆ, ಸಾ ಎಂಬಲ್ಲಿ ನಿಮ್ಮ ಶರಣರ ಸಂಘ ಕಂಡೆ, ವಾ ಎಂಬಲ್ಲಿ ನಿಮ್ಮ ಶರಣರ ವಚನ ಕಂಡೆ, ಇಂತಿ ಬಸವ ಎಂಬ ತ್ರಿವರ್ಣದಿ ಸತ್ಸಂಗಿಯಾಗಿ ಸಜ್ಜನರ ಕೂಡಿ ಶರಣರ ಅನುಭವದಿ ಮಹಾಶರಣನಾದೆ. ಬುದ್ಧಂ ಶರಣಂ ಗಚ್ಚಾಮಿ ಎಂಬುದಾಗಿ ಶರಣ ಪದಂ ಮರುಪಸರಿಸಿದ ಸಂಘನ ಬಸವನ ಪಾದಕ್ಕೆ ನಮೋ ಎಂ ನಮೋ ಎಂಬೆನ್ನು ಕಾರಣ ಬಸವ ಪ್ರಿಯ ಸಂತ ಮಹಾರಾಜ. ಆಗ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಬರ್ದಿದ್ದು ಅಂದ್ರೆ ಅವಾಗ ಸಂತ ಮಹಾರಾಜ ಅಂತ ಇರ್ಲಿಲ್ಲ, ಅವಾಗ ಬಸವಣ್ಣ ಕೂಡ ಸಂಗಮ ಅಂತಾನೆ ಇಟ್ಟಿದ್ದೆ. ಇದೇ ಮೊದಲನೇ ವಚನ, ಮೊದಲನೇ ಕವನ, ಮೊದಲನೇ ಕವಿತೆ ಎಲ್ಲ ಇದೇನೆ. ಆಲ್ ಟೈಮ್ ಫೇವರೇಟ್ ಅನ್ನೋದು ಯಾವ್ದಾದ್ರು ಇದೆಯಾ ಸರ್ ಕವನ? ಕವನ ಆಲ್ ಟೈಮ್ ಫೇವರೇಟ್ ಅಂದ್ರೆ ಯಾವ ಕವಿಗೂ ಆಲ್ ಟೈಮ್ ಫೇವರೇಟ್ ಅಂತ ಒಂದು ಕವನ ಇರಲ್ಲ. ಯಾಕಂದ್ರೆ ಎಲ್ಲ ನಾವೆತ್ತು ಮಕ್ಕಳ ತರನೆ, ಇದು ದೊಡ್ಡ ಇದು ಹೆಚ್ಚು ಇದು ಕಡಿಮೆ ಅನ್ನೋಂಗಿಲ್ಲ. ಯಾಕಂದ್ರೆ ನಾವೇ ಹೆತ್ತ ಅದನ್ನ ತಿದ್ದಿರ್ತೀವಿ, ತೀಡಿರ್ತೀವಿ, ನಾವೇ ಎಲ್ಲ ಬೆಳೆಸಿರ್ತೀವಿ, ನಿಮ್ ಕವನ ಬರೆದಿರ್ತೀವಿ. ಹಂಗೆಲ್ಲ ಫೇವರೇಟ್ ಅನ್ನೋದು ಯಾವ್ದು ಇಲ್ಲ. ಹಳಗನ್ನಡದಲ್ಲಿ ಒಂದು ಫೇವರೇಟ್ ಇರ್ತದೆ. ಅಕ್ಕರದೊಳಿಂಪಿನ ಕರೆಯ ಕವಿ ಸಕಲ ರವವಂ, ನುಡಿ ವಚನದೊಳ್ ಪಿರಿ ಪೆರುಮೆನ ಸರಾಮೃತವಂ ಅಂತ. ಅಕ್ಷರದೊಳ ಇಂಪಿನ ಅಕ್ಕರೆ, ಅಕ್ಕರ ಅಂದ್ರೆ ಅಕ್ಷರ, ಅಕ್ಕರದ ಅಕ್ಷರದಲ್ಲಿ ಅಕ್ಕರೆಯ ಇಂಪು, ಅಕ್ಕರೆ ಅಕ್ಕರೆಯದೊಳಿಂಪಿನ ಅಕ್ಕರೆಯ ಸವಿ ಸಕಲ ರವವಂ ಅಂದ್ರೆ ಆ ಒಂದು ಪದ್ಯದಲ್ಲಿ, ಪದದಲ್ಲಿ, ಅಕ್ಷರದಲ್ಲಿ ಸವಿಯಾದ ಇಂಪು, ಸವಿ ಸಿಹಿ, ಮತ್ತೆ ಸವಿ ಸಕಲ ರವಂ, ರವ ಅಂದ್ರೆ ಶಬ್ದ, ಎಲ್ಲಾ ಪದಗಳು ಸಿಹಿ ಸಿಹಿಯತೆ ಇರುತ್ತೆ, ಮಾಧುರ್ಯತೆ ಇರುತ್ತದೆ,
ಅಂತ ಅದು ಮೊದಲೆಲ್ಲ ಏನು ನೋಡಿ ವಚನ ದೋಳ್ ಪಿರಿ ಪೆರುಮೆ ನಸರಾಮೃತ ನೋಡಿ ಮಾತಿನಲ್ಲಿ ಪಿರಿ ಪೆರುಮೆ ಹೆಜ್ಜೆನು ಹೆಜ್ಜೆನ ತುಪ್ಪದಂತೆ ನಮ್ ಕನ್ನಡ ಪದ ಅಂತ ಸರಿ ಅಮೃತ ಹೆಜ್ಜೆನ ಅಮೃತದಂತೆ ಅಂದ್ರೆ ಇದು ಒಂದು ಇಷ್ಟ ಕನ್ನಡ ಅದ್ರಲ್ಲೂ ಹಳೆಗನ್ನಡ ಅಂದ್ರೆ ತುಂಬಾ ಇಷ್ಟ ಅಂತ ಅನ್ಕೋತೀನಿ ಹೌದು ಹಳೆಗನ್ನಡ ಅಂದ್ರೆ ತುಂಬಾ ಇಷ್ಟ ತುಂಬಾ ಇಷ್ಟ ಓಕೆ ಮತ್ತೆ ನಿಮ್ಮ ಅಂದ್ರೆ ಆಲ್ ಟೈಮ್ ಫೇವರೇಟ್ ಅನ್ನೋದಕ್ಕಿಂತ ನೀವು ಹೆಚ್ಚು ಫೇಮಸ್ ಆಗಿರೋದು ಯಾವ್ದಾದ್ರು ಕಮಲ ಇದೆಯಾ ಸರ್ ಅಂದ್ರೆ ಈಗ ನೀವು ಯೂಶಲಿ ಹೇಳ್ತಾ ಇರ್ತೀರ ಹೇಳಿದಾಗ ಒಂದಷ್ಟು ಜನಕ್ಕೆ ಇಷ್ಟ ಆಗಿರ್ತಕ್ಕಂಥದ್ದು ಯಾವ್ದಾದ್ರು ಕವನ ಅನ್ನೋದಿದ್ಯಾ ಅದಂದ್ರೆ ಸ್ನೇಹಿತರ ಬಗ್ಗೆ ನಮ್ಮ ಫ್ರೆಂಡ್ ಬರ್ಡೇ ಒಂದು ಬರ್ತಿದ್ದೆ ನಾ ಚಂದ್ರ ನೀ ರವಿಯು ನಮ್ಮ ಕಾಂತಿಯೇ ಸ್ನೇಹ ನಾ ಚಂದ್ರ ನೀ ರವಿಯು ನಮ್ಮ ಕಾಂತಿಯೇ ಸ್ನೇಹ ಆ ಸ್ನೇಹ ಕಾಂತಿ ಹೊರಹೊಮ್ಮಿ ಜಗ ಸೇರಲಿ ನಭ ಸೇರಿ ಹೊರ ಸೂಸಿ ಚಿರವಾಗಲಿ ಇದು ಎಲ್ರಿಗೂ ಇಷ್ಟ ಆಗತಕ್ಕಂತ ಒಂದು ಕವನ ಗೆಳೆತನದ ಬಗ್ಗೆ ಯಾವಾಗ ಬರ್ದಿದ್ದೆ ಸರ್ ಇದು ಇದು ಹೈಸ್ಕೂಲ್ ಅಲ್ಲಿ ಅವ್ರು ನಮ್ಮ ಫ್ರೆಂಡ್ ಹುಟ್ಟಿದ ಹಬ್ಬ ಆಯ್ತು ಅವನ್ ಬರ್ದಿದ್ದು ನೈಟ್ 12 ಗಂಟೆಗೆ ಅಂದ್ರೆ ಪ್ರತಿ ಹಂತದಲ್ಲೂ ಒಂದೊಂದು ಕವನಗಳನ್ನ ನೀವು ಬರಿತಾ ಇದ್ರಿ ಅಂದ್ರೆ ಗ್ಯಾಪ್ ಎಲ್ಲೂ ಕೊಟ್ಟಿಲ್ಲ ನೀವು ಗ್ಯಾಪ್ ಕೊಟ್ಟಿಲ್ಲ ಅದು ಹೈಸ್ಕೂಲ್ ಲಾಸ್ಟ್ ಮತ್ತ್ ಕಾಲೇಜ್ ಲೆವೆಲ್ ಅಲ್ಲಿ ಪ್ರೊಫೆಷನಲ್ ಆದ್ಮೇಲೆನೆ ಹೌದು ಹೌದು ಅದೆಲ್ಲ ಮುಗಿದ್ಮೇಲೆ ಯಾವ್ದಾದ್ರು ಅಂದ್ರೆ ಲೈಕ್ ಈ ನಡುವೆ ನೀವು ಕವನಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿರೋದನ್ನ ನಾನ್ ಗಮನಿಸಿದೆ ಯಾವ್ದಾದ್ರು ರೈಟಿಂಗಿಗೆ ಅಂದ್ರೆ ಕಥೆಗಾಗಿರ್ಬೋದು ಆ ತರದಲ್ಲಿ ಏನಾದ್ರು ಬರೀಲಿಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಾ ಸರ್ ಪ್ರಯತ್ನ ಈಗೆಲ್ಲ ಮಾಡಿಲ್ಲ ಅದು ಹೈಸ್ಕೂಲ್ ಲೆವೆಲ್ ಅಲ್ಲಿ ಅಷ್ಟೇ ಒಂದು ಫುಲ್ ಆಕ್ಟಿವ್ ಆಗಿದ್ದು ಇವಾಗ ಫುಲ್ ಬರೀ ಕವನ ಮಾತ್ರ ಇಲ್ಲ ಇಲ್ಲ ಬರಿಬೇಕಂತ ಇದ್ದೀನಿ ಅದು ಕನ್ನಡದಲ್ಲಿ ಒಂದ್ ಕತೆ ಅಂದ್ರೆ ಬಸವಣ್ಣ ಅವ್ರ ಬಗ್ಗೆ ಜೀವನ ಚರಿತ್ರೆ ಈ ಕುವೆಂಪು ಅವ್ರು ಬಂದಿದಾರಲ್ಲ ಕುವೆಂಪು ರಾಮಾಯಣ ದರ್ಶನ ಮಹಾಕಾವ್ಯ ಹಳೆಗನ್ನಡದಲ್ಲಿ ಬರಿಬೇಕು ಅಂತ ಇದ್ರೆ ಹೌದೌದು ಓಕೆ ಬಹುಶಃ ಒಂದು ಸೆಂಟೆನ್ಸ್ ಇದೆ ಗುಡ್ ರೀಡರ್ ವಿಲ್ ಬಿ ದ ಗುಡ್ ಸ್ಪೀಕರ್ ಅಂತ ಹೇಳ್ಬಿಟ್ಟು ದ ಸೇಮ್ ವೇ ಒಬ್ಬ ನೀವೀಗ ಬರಿತಾ ಇದ್ದೀರಿ ಅಂತ ಹೇಳಿದ್ರೆ ಯು ವಿಲ್ ಬಿ ದ ಗುಡ್ ರೀಡರ್ ಅಂತಾನೆ ಅನ್ಸುತ್ತೆ ಪುಸ್ತಕಗಳು ಓದೋ ಅಭ್ಯಾಸ ಜಾಸ್ತಿ ಇದೆಯಾ ಸರ್ ಯಾವಾಗಿಂದ ಹೆಚ್ಚಿದೆ ತುಂಬಾ ಓದ್ತೇನೆ ಬುಕ್ಸ್ ಯಾವ್ದಾದ್ರು ಫೇವ್ರೇಟ್ ಅಂತರ ಇದೆಯಾ ಸರ್ ನಾನು ಯಾವಾಗ್ಲೂ ಕೇಳ್ತಾ ಇರೋದು ಓದ್ತಾ ಇರೋದು ಅಂದ್ರೆ ವಚನಗಳದ್ದು ನೀವು ಹರಿಹರ ರಗಳೆ ಕೇಳಿದಿರಲ್ಲ ರಗಳೆಗಳು ಕೇಳ್ತಾ ನೋಡ್ತಾ ಇರ್ತೇವೆ ಓದ್ತಾ ಇರ್ತೀನಿ ಇನ್ನೊಂದು ಕೇಳೋದೊಂದೆಲ್ಲ ನೋಡೋದೊಂದೆಲ್ಲ ಓದೋದೆಲ್ಲ ಅರ್ಥ ತಿಳ್ಕೊಂಡ್ರೆ ತುಂಬಾ ಅದ್ಭುತವಾಗಿರ್ತದೆ ಯಾಕಂದ್ರೆ ಆ ಕನ್ನಡ ಇದು ನಮ್ ಕನ್ನಡನ ಅನ್ಸುತ್ತೆ ಆತರ ಹೊಸ ಹೊಸ ಪದಗಳೆಲ್ಲ ಇರ್ತದೆ ನಮ್ಗೆ ಗೊತ್ತೇ ಇರೋದಿಲ್ಲ ರಗಳೆ ಓದ್ತಾ ಇರ್ತೀನಿ ವಚನಗಳು ಓದ್ತಾ ವಚನಗಳು ಜಾಸ್ತಿ ಓದೋದಂದ್ರೆ ವಚನಗಳು ಮೊದ್ಲಿಂದಾನು ಪರಿಚಯ ಬೇರೆ ಇವರು ಏನು ಇದಾರೆ ಕವಿಗಳಿದ್ದಾರೆ ರಾಮಾಯಣ ದರ್ಶನ ಓದ್ತಾ ಇದ್ದೀವಿ ದರಾ ಬೇಂದ್ರೆ ಅವ್ರ ಮಂಕುತಿಮ್ಮನ ಕಗ್ಗಗಳು ಓದ್ತಾ ಇರ್ತೀವಿ ಟಿ ವಿ ಜಿ ಅವ್ರದ್ದು ಓದ್ತಾ ಇರ್ತೀವಿ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಪುಸ್ತಕ ಯಾವುದು ಸರ್ ಈ ರಾಮಾಯಣ ದರ್ಶನ ಹಳೆಗನ್ನಡದಲ್ಲಿ ಇದೆ ಕೂಡ ಓಕೆ ಅಂದ್ರೆ ಹಳೆಗನ್ನಡದಲ್ಲಿ ಇದೆ ಅಂತ ಇಷ್ಟ ಆಯ್ತಾ ಅಥವಾ ಪುಸ್ತಕ ಓದಿದ್ಮೇಲೆ ಇಷ್ಟ ಆಯ್ತಾ ಇಲ್ಲ ಇಲ್ಲ ಅದು ಏನ್ ಸಂಗತಿ ಏನಂದ್ರೆ ಅದ್ ಇನ್ಸ್ಪೈರ್ ಆಗಿದ್ದ ಅವರು ಇಂಗ್ಲಿಷ್ ಅಲ್ಲಿ ಬರೀತಾ ಇರ್ತಾರೆ ನಾವೆಲ್ಸ್ ಕವನ ಕವಿತೆ ಎಲ್ಲ ಕುವೆಂಪು ಅವರು ಆಗ ಬ್ರಿಟಿಷ್ ಒಬ್ಬರ ಸಾಹಿತಿಗೆ ಒಂದ್ ತೋರಿಸ್ತಾರಂತೆ ಅವ್ರು ಹೇಳ್ತಾರೆ ಇದರಲ್ಲಿ ಇಂಗ್ಲಿಷ್ ಲೆಟರ್ಸ್ ಮಾತ್ರ ನಮ್ಮದಿದೆ ಈಗ ಭಾವನೆಗಳು ಅದೆಲ್ಲ ನಿಮ್ದೇ ಇದೆ ಸೊ ನೀವು ಆದಷ್ಟು ಕನ್ನಡದಲ್ಲೇ ಬರೀಕ್ ಟ್ರೈ ಮಾಡ್ರಿ ಅಂತ ಹೇಳ್ತಾರಂತೆ ಅವಾಗ ಹುಟ್ಟಿದ್ದೆ ಈ ರಾಮಾಯಣ ದರ್ಶನ ಬರೀಕ್ ಸ್ಟಾರ್ಟ್ ಮಾಡ್ತಾರೆ ಅಂತದೇನಿದೆ ಅದು ಇನ್ನೊಂದೇ ರಾಮಾಯಣ ಬರೋದಾದ್ಮೇಲೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬರ್ತದೆ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಅದು ಬಂದಾದ್ಮೇಲೆ ಅವರನ್ನ ಆನೆ ಮೇಲೆ ಕೂರಿಸಿ ಅಂಬಾರಿ ಮೇಲೆ ಕೂರಿಸ್ಬಿಟ್ಟು ಮೆರವಣಿಗೆ ಮಾಡ್ತಾರೆ ಅದು ನನ್ಗೆ ಆಶ್ಚರ್ಯ ಆಗಿದ್ದು ಅದ್ ನನ್ ಕೇಳೇ ಇರ್ಲಿಲ್ಲ ನೋಡಿರ್ಲಿಲ್ಲ ಅದ್ ನನ್ಗೆ ಆಶ್ಚರ್ಯ ಅಂತದೇನಿರ್ಬೋದು ಇದ್ರಲ್ಲಿ ಅಂತ ಅವಾಗ ನೋಡಿದೆ ಅಲ್ಲಿ ಬರ್ದಿದಾರ ಚಂದ ಬರ್ದಿದಾರೆ ಮಸ್ತ ಬರ್ದಿದಾರೆ
ಅವರು ಆಧುನಿಕಕ್ಕೂ ಮತ್ತೆ ಆ ಒಂದು ಕಾಲಕ್ಕೆ ಎರಡು ತಾಳೆ ಮಾಡಿ ಬರ್ತಿದ್ದಾರೆ, ಮನುಷ್ಯ ಈ ತರ ಇರಬೇಕು ಅಂತ. ಅದು ಒಂದು ಇನ್ಸ್ಪೈರ್. ನಿಮ್ ಜೀವನದಲ್ಲಿ ಇರ್ತಕ್ಕಂತ ಖುಷಿಯ ಕ್ಷಣಗಳು? ಖುಷಿಯ ಕ್ಷಣ ಅಂದ್ರೆ ಹಂಚ್ಕೋಬೇಕು, ಇದನ್ನ ಎಲ್ಲರ ಜೊತೆ ಹಂಚ್ಕೋಬೇಕು ಅನ್ನೋ ಖುಷಿಯ ಕ್ಷಣಗಳು. ಎಲ್ರ ಜೊತೆ ಹಂಚ್ಕೊಳೋದು ಅಂತ ಅಂದ್ರೆ ಬಹುಶಃ ದಿವ್ಯ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಕೆಲವೊಂದು ಪ್ರಶಸ್ತಿಗಳನ್ನ ಸ್ವೀಕಾರ ಮಾಡಿದ್ದಾ ಇರ್ಬೋದು, ಅಥವಾ ಕೆಲ ಸಾಹಿತ್ಯ ಪರಿಷತ್ ಅಲ್ಲಿ ಕೆಲವೊಂದ್ರಲ್ಲಿ ಭಾಗಿಯಾಗಿರೋದಾಗಿರ್ಬೋದು. ಖುಷಿಯ ಕ್ಷಣ ಅಂದ್ರೆ ಎಲ್ಲಾ ತರದ್ದು ಖುಷಿಯಲ್ಲಿ ಇರ್ತದೆ. ಸಂತೋಷ ಬಂದಾಗ ಹೆಗ್ಗಾದಿರು, ದುಃಖ ಬಂದಾಗ ಕುಗ್ಗದಿರು ಅಂತ ಎಲ್ಲ ನಾರ್ಮಲ್ ಆಗಿ ತಗೊಂಡೋಗ್ತಾ ಇರ್ತೀವಿ. ಹಾಗಾದ್ರೆ ಖುಷಿ ಬಂದಾಗ ಹೆಗ್ಗೋದು ಅಥವಾ ದುಃಖ ಆದಾಗ ಕುಗ್ಗೋದು ಇಲ್ಲ? ಅವಾಗಿಂದ ಅವಾಗೇ ಇಲ್ಲ. ಸಂದರ್ಭದಲ್ಲಿ ಕುಗ್ಗಿದ್ದೀರಾ ಸರ್? ತುಂಬಾ ಕುಗ್ಗಿದ್ದೀನಿ. ಸಂದರ್ಭನ ಹಂಚ್ಕೊಳಕ್ ಆಗುತ್ತಾ ಅಥವಾ ಪರ್ಸನಲ್? ಅದು ತುಂಬಾ ಅಂದ್ರೆ ನಮ್ಮ ಅಮ್ಮಂತ ಅಮ್ಮ ಇದ್ರು, ಅಮ್ಮ ಹೋದ್ರು, ಅಮ್ಮ ಆದ್ಮೇಲೆ ಅಮ್ಮನ ತರನೇ ನಮ್ಮ ಅತ್ತೆ ನೋಡ್ಕೊಂತ ಇದ್ರು, ಅಮ್ಮನ ತರನೇ ನೋಡ್ಕೊಂತ ಇದ್ರು. ಅವ್ರು ಹುಷಾರಿಲ್ದಂಗ ಆಗೋಯ್ತು, ಅವರು ಹೋಗ್ಬಿಟ್ರು. ಅದೇ ಲಾಸ್ಟ್ ಅರ್ವ ಕುಗ್ಗಿದ್ದು ಇನ್ ಮತ್ತೆ ಮತ್ತೆ ಎದ್ದೇ ಇಲ್ಲ. ಆಮೇಲೆ ಹಾ, ಅದು ಒಂದು ಅನುಭವ ನೋಡ್ರಿ, ಅದು ಅನುಭವ ಬಂದಿದ್ದಕ್ಕೆ ಮತ್ತೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡುದು. ಕೆಲವೊಂದು ಯಾರ ಹತ್ರ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ, ಫೀಲಿಂಗ್ಸ್ ಭಾವನೆಗಳನ್ನ ಹೇಳಿದೆ ಏನಂತ ಅಂತಾರ ಏನು. ಇನ್ನೊಂದು ಏನಂದ್ರೆ ದುಃಖದಲ್ಲಿ ಇರೋರ ಹತ್ರ ಯಾರು ಬರಲ್ಲ, ಯಾರು ಬರಲ್ಲ. ಅದನ್ನ ಬುಕ್ಸ್ ಅಲ್ಲಿ ಬರೆದಿರ್ತಾ ಇದ್ದಾನೆ, ಏನಾಗ್ಲಿ ಬುಕ್ಸ್ ಅಲ್ಲಿ ಬರೆದಿರ್ತಾ ಇದ್ದೆ, ನಾರ್ಮಲ್ ಕವನ ಅಂತಲ್ಲ ಸುಮ್ಮನೆ ಬರೆದಿರ್ತಾ ಇದ್ದೆ. ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಕವನ ಅನ್ನೋವಾಗ ದರ ಬೇಂದ್ರೆ ಅವ್ರು ಕೇಳ್ದೆ, ಅವ್ರ ಮಗ ಸತ್ತಿರ್ತ ಆದ್ರೆ ಅವ್ರು ಬರೀತಾರೆ ಹಂಗೆ. ಮತ್ತೆ ಹೋಗಿದ್ದೆ ಒಂದು ತುಂಬಾ ದುಃಖದ ಸಂಗತಿ. ಪ್ರಾರಂಭವಾಗಿರ್ತಕ್ಕಂತ ನಿಮ್ ಜರ್ನಿ ಯಾವತ್ತು ಏನೇ ಬಂದ್ರು ನಿಲ್ಲೋದಿಲ್ಲ ನಿಮ್ ಬರವಣಿಗೆ ಅನ್ನೋದನ್ನ ಸೂಚಿಸುತ್ತೆ. ಸರ್, ಯಾವೆಲ್ಲ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದೀರಾ? 15ನೇ ಕನ್ನಡ ಸಂಸ್ಕೃತಿ ಸಮ್ಮೇಳನ ಅಂತ ಒಂದ್ ನಡೀತು, ಒಂದು ಸ್ಟೇಜ್ ಅದೊಂದು. ಮತ್ತೆ ಕನ್ನಡ ಬುಕ್ ಆಫ್ ರೆಕಾರ್ಡ್ ಅದೊಂದು ಸ್ಟೇಜ್, ಯೂನಿವರ್ಸಲ್ ಬುಕ್ ಆಫ್ ರೆಕಾರ್ಡ್ ಅಂತ ಬಿಜಾಪುರಕ್ಕೆ ಹೋಗಿದ್ರಿ, ದಾವಣಗೆರೆಯಲ್ಲಿ ಸ್ಟೇಟ್ ಲೆವೆಲ್ ಕನ್ನಡ ಸಾಹಿತ್ಯ ಪರಿಷತ್ ಮಾಡಿದ್ ಅದೊಂದು. ಆಮೇಲೆ ದಾವಣಗೆರೆ ಚಿತ್ರದುರ್ಗದಲ್ಲಿ ಚಿನ್ಮರ ಸಾಹಿತ್ಯ ವೇದಿಕೆ ಅಂತಿದೆ. ಆಮೇಲೆ ದುರ್ಗ ದಾವಣಗೆರೆ ಹಿರಿಯೂರಲ್ಲಿದೆ, ಹಿರಿಯೂರಲ್ಲಿ ಅಟೆಂಡ್ ಮಾಡಿದೀವಿ ಕನ್ನಡ ಸಾಹಿತ್ಯ ಪರಿಷತ್. ಬೆಂಗಳೂರಲ್ಲಿ ಜಾಸ್ತಿ, ಬೆಂಗಳೂರಲ್ಲಿ ಎಲ್ಲ ಜಾಸ್ತಿ. ಇಷ್ಟು ನನ್ನ ಕಡೆಯಿಂದ ನಿಮಗೆ ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ ಸರ್, ಈ ನಂತರದಲ್ಲಿ ಇವತ್ತೇನು ಅಟೆಂಡ್ ಆಗಿದ್ದಾರೆ ಅವ್ರ ಕಡೆಯಿಂದ ಯಾರ್ದಾದ್ರೂ ಇಷ್ಟೊತ್ತು ನಿಮ್ಮ ಮಾತುಗಳನ್ನ ಕೇಳಿದ್ದಾರೆ, ಇಷ್ಟೊತ್ತು ನೀವು ನಿಮ್ಮ ಲೈಫ್ ಬಗ್ಗೆ ಆಗಿರ್ಬೋದು ನಾವು ಕೇಳಿದ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಹೇಳೋದ್ರ ಮೂಲಕ ನಿಮ್ದು ಜೀವನನ್ನ ಪರಿಚಯ ಮಾಡ್ಕೊಟ್ಟಿದ್ದೀರ ನಮ್ಗೆ. ಇದನ್ನೆಲ್ಲ ಕೇಳಿಸ್ಕೊಂಡಿದ್ದಾರೆ, ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬಹುದು ಸರ್, ನಾನು ಡೈರೆಕ್ಟ್ ಹೋಗ್ತೀನಿ ಪಬ್ಲಿಕ್ ಗೆ. ಯಾರಾದ್ರೂ ಪ್ರಶ್ನೆ ಇದ್ರೆ ಸಂತೋಷ್ ಸರ್ಗೆ ಯು ಆರ್ ಓಪನ್ ಟು ಆಸ್. ಯಾರಾದ್ರೂ ಹೆಸರೇನು ಹೇಳ್ಬೇಕು ಅಂತ ಇಲ್ಲ, ಯಾರಾದ್ರೂ ಕ್ವಶನ್ ಇದ್ರೆ ಪ್ಲೀಸ್ ರೈಸ್ ಮಾಡಿ ಹ್ಯಾಂಡ್ ಅನ್ನ ಮತ್ತೆ ಕೇಳ್ಬೋದು ಕ್ವಶನ್. ವೈ ನಾವು ಏನಕ್ಕೆ ಓದಬೇಕು? ಯಾವ್ದಾದ್ರು ಬುಕ್ಸ್ ಏನಕ್ಕೆ ರೀಸನ್, ಏನಕ್ಕೆ ಇದಕ್ಕೆ ಓದ್ಬೇಕಪ್ಪ ಅಂತ, ಏನಕ್ಕೆ ಏನ್ ರೀಸನ್? ಶಿಕ್ಷಣ ಎಂಬುದು ಹುಲಿ ಹಾಲಿದ್ದಂತೆ ಅಂತ ಕೇಳಿದಿರಲ್ಲ, ಅದೇ ಏನಕ್ಕೆ ಓದ್ಬೇಕಂದ್ರೆ ನಾಗರಿಕತೆ ಅನ್ನೋದು ಅವಾಗಿಂದ ಇರ್ತಾ ಇಲ್ಲ, ಗೊತ್ತಿಲ್ಲ. ಅಕ್ಷರ ಬಂದ್ಮೇಲೆ, ಅಕ್ಷರ ಜ್ಞಾನ ಬಂದ್ಮೇಲೇನೆ ನಾಗರಿಕತೆನ ಸೃಷ್ಟಿ ಆಗ್ತದೆ.
ಜೀವನದಲ್ಲಿ ಓದ್ಬೇಕು, ಏನಕ್ಕೆ ಓದ್ಬೇಕು, ಅನುಭವಗಳಾಗಿರ್ತದೆ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಹೋರಾಟಗಾರರದ್ದು. ನಮ್ಮ ಲೈಫ್ ಅಲ್ಲಿ ನಾವೇನು ಓದ್ದೇ ಇದ್ರೆ ಆರಾಮಾಗಿ ನಾವು ಮೋಸ ಹೋಗ್ಬೋದು. ಯಾರೋ ಏನೋ ಹೇಳ್ತಾರೆ, ಅವ್ರು ಹೇಳಿದ್ದೆ ಸತ್ಯ ಅನ್ಕೊಂಡು ಕೊಡ್ತಿರ್ತೀವಿ, ಇತಿಹಾಸ ಗೊತ್ತಿರಲ್ಲ, ಗೊತ್ತಾಗೋದು ಇಲ್ಲ. ಹಾಗೆ ಅವ್ರು ಹೇಳಿದ್ದೆ ವೇದವಾಕ್ಯ ಅನ್ಕೊಂಡು ಕೊಟ್ಕೊಳ್ರೆ ಅದೆಲ್ಲ ಅಲ್ಲ. ಸೊ ಆದಷ್ಟು ನಾವ್ ಎಷ್ಟು ಸಿಕ್ಕದಾಗ ಚೊಕ್ಕದಾಗ ಎಷ್ಟು ಓದ್ತೀವ ಅಷ್ಟು ಒಳ್ಳೇದು. ಅಕ್ಷರ ಜ್ಞಾನ ಇದ್ರೆ ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಲಿಕ್ಕೆ ಆಗ್ತದೆ ಅಂತ. ಈಗ ಒಬ್ಬ ಬಿಗಿನರ್ ಅಂದ್ರೆ ನನಗೆ ಇದುವರೆಗೂ ಹಿಂದೆ ಓದಿಲ್ಲ, ಇವತ್ತಿಂದ ನಾನು ಓದಬೇಕು ಅಂತ ಇಷ್ಟಪಡ್ತೀನಿ. ಸೊ ಯಾವುದನ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಇದನ್ನ ಸ್ಟಾರ್ಟ್ ಮಾಡಿದ್ರೆ ಫ್ಲೂಯೆಂಟ್ ಆಗುತ್ತಪ್ಪ? ಯಾಕೆಂದ್ರೆ ಈಗ ನನಗೆ ಹಳೆಗನ್ನಡ ಬರೋದಿಲ್ಲ, ನಾನು ಶ್ರೀರಾಮಾಯಣ ದರ್ಶನ ತಗೊಂಡು ಹೋದ ಕಾಲ ಕಷ್ಟ ಆಗುತ್ತೆ, ಸ್ವಲ್ಪ ಒಂದೆರಡು ದಿನ ಓದ್ತೀನಿ ಆಮೇಲೆ ಬಿಟ್ಟಾಕ್ಬಿಡ್ತೀನಿ. ಸೊ ಆಗಬಾರ್ದಲ್ಲ, ಈಗ ಕಂಟಿನ್ಯೂಸ್ ಸ್ಟಡಿ ಇರಬೇಕು ಅಂದ್ರೆ ಇದರಿಂದ ಸ್ಟಾರ್ಟ್ ಮಾಡೋ, ನಿಮಗೆ ಮುಂದೆ ಮುಂದೆ ಅರ್ಥ ಆಕಂತ ಹೋಗುತ್ತೆ. ಅಕ್ಷರ ಗೊತ್ತಿದ್ರೆ ವಚನಗಳಿಂದ ಸ್ಟಾರ್ಟ್ ಮಾಡ್ಬೋದು. ಯಾಕಂದ್ರೆ ವಚನಗಳು, ಯಾಕಂದ್ರೆ ಆಗಿನ ಸಾಹಿತ್ಯ ಶರಣರು ಸಂಸ್ಕೃತದಲ್ಲಿ ಮುಂಚೆ, ಅದಕ್ಕಿಂತ ಮುಂಚೆ ಸಂಸ್ಕೃತದಲ್ಲಿ ಬರಿತಾ ಇದ್ರು. ಅವಾಗ ಬಸವಣ್ಣ ಬಂದು ಸಂಸ್ಕೃತ ನಮ್ಗೆ ಅರ್ಥ ಆಗಲ್ಲ, ದೇವ್ರಿಗೆ ಏನ್ ಅರ್ಥ ಆಗ್ತದೆ ಅಂತೇಳಿ ಕನ್ನಡದಲ್ಲೇ ಬರಿದಕ್ಕೆ ಶುರು ಮಾಡಿದ್ರು. ಆಗಿನ ಕಾಲ ಅನಕ್ಷರಸ್ಥರಿದ್ರು, ಬಸವಣ್ಣವ್ರು ಎಲ್ರಿಗೂ ಅಕ್ಷರ ಜ್ಞಾನನೂ ಕೊಟ್ರು. ಆ ಅನಕ್ಷರಸ್ಥರು ಕೂಡ ಅಕ್ಷರಸ್ಥರಾಗಿ ಕವನ ಸಾಹಿತ್ಯನ ಎಲ್ಲಾನು ಬರೀಕ್ ಶುರು ಮಾಡಿದ್ರು, ವಚನ ಸಾಹಿತ್ಯನೂ ಬರೀಕ್ ಶುರು ಮಾಡಿದ್ರು. ಸೊ ಈಸಿ ಅಂದ್ರೆ ಕನ್ನಡ ವಚನ ಸಾಹಿತ್ಯ, ವಚನ ಸಾಹಿತ್ಯನ ಆರಾಮಾಗಿ ಓದ್ಬೋದು, ಅದನ್ನ ಹಾಡ್ತು ಹಾಡು ಹಾಗೆ ಹಾಡ್ಬೋದು, ವಚನ ಕವನಗಳ ತರ ಹೇಳ್ಬೋದು. ಕನ್ನಡದಲ್ಲಿ ಆರಾಮಾಗಿ ಓದ್ಬೋದು ಅಂದ್ರೆ ವಚನಗಳಲ್ಲಿ ಈಸಿಯಾಗಿ ಸಿಗ್ತಾರೆ ನೋಡ್ರಿ, ಅಸಲಿತ ಅರ್ಥನೂ ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮನೋಹರ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ರ ಕ್ವೆಶ್ಚನ್. ಹೌದು, ಮೊದಲಿಗೆ ಸಂತೋಷ್ ಅವರಿಗೆ ತುಂಬಾ ಧನ್ಯವಾದಗಳು. ಯಾಕೆಂದ್ರೆ ಅವರು ಬಿಡುವಿನ ಸಮಯದಲ್ಲಿ ಸೊ ನಮ್ಮ ಜೊತೆಗೆ ಒಂದು ಸಂವಾದ ಮಾಡಿರೋದ್ರಿಂದ ಅವ್ರ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಂಡಿದ್ದೀವಿ, ತುಂಬಾನೇ ಖುಷಿ ಆಯ್ತು. ಅದೇ ರೀತಿ ಅವರ ಸಾಹಿತ್ಯ ಫೀಲ್ಡ್ ಅಲ್ಲಿ ತುಂಬಾನೇ ಹೆಸರುವಾಸಿ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸಂತೋಷ್ ಅವರೇ, ಇವಾಗಿನ ನಮ್ದು ಕನ್ನಡ ಸಾಹಿತ್ಯ ಬಂದು ಸುಮಾರು 2000 ವರ್ಷ ಹಳೆಯದು ಅಂತ ನಾವೆಲ್ಲ ಹೇಳ್ತೀವಿ. ಎಲ್ಲೋ ಈಗಿನ ಜನರೇಷನ್ಗೆ ಭಾಷಾಭಿಮಾನ ಕಮ್ಮಿ ಆಗಿದೆಯಾ ನಮಗೆ? ಯಾಕೆಂದ್ರೆ ಈಗಿನ ರೀಸೆಂಟ್ ಅಲ್ಲಿ ಕೆಲವೊಂದು ಇನ್ಸಿಡೆಂಟ್ಸ್ಗಳನ್ನ ನಾವು ನೋಡಿದ್ವಿ, 60% ಕನ್ನಡ ಇರಬೇಕು, 40% ಇಂಗ್ಲಿಷ್ ಇರಬೇಕು ಅಂತ. ಯಾಕೆ ನಮ್ಮ ರಾಜ್ಯದಲ್ಲಿ ನಮಗೆ ಭಾಷಾಭಿಮಾನ ಕಮ್ಮಿ ಆಗಿದೆಯಾ? ಅಥವಾ ಯಾಕೆಂದ್ರೆ ಅಕ್ಕಪಕ್ಕ ರಾಜ್ಯದಲ್ಲಿ ನೋಡಿದಾಗ, ತಮಿಳು ಮತ್ತೆ ತೆಲುಗು ಮಲಯಾಳಂನಲ್ಲಿ ನೋಡಿದಾಗ ಭಾಷಾಭಿಮಾನ ತುಂಬಾನೇ ಇದಿದೆ ಅವ್ರಿಗೆ ಭಾಷೆ ಮೇಲೆ. ನಾವ್ ಯಾಕೆ ಕನ್ನಡದವರು ಹಿಂದೆ ಉಳಿತಾ ಇದ್ದೀವಿ ಅನ್ನೋದಕ್ಕೊಂದು ಏನಾದ್ರೂ ನಿಮ್ಮಲ್ಲಿರೋಂತ ಒಂದು ಯೋಚನೆ. ಕನ್ನಡ ನಮ್ಮವ್ರಿಗೆ ಆಸಕ್ತಿ ಕಡಿಮೆ ಅಂತಲ್ಲ, ಕನ್ನಡಿಗರು ವಿಶಾಲ ಹೃದಯದವರು ಅಂತ ಫೇಮಸ್, ಬಂದವರೆಲ್ಲರೂ ಎಕ್ಸೆಪ್ಟ್ ಮಾಡ್ತಾರೆ, ಎಲ್ಲ ಭಾಷೆನೂ ಮಾತಾಡ್ತಾರೆ. ಕನ್ನಡದವರು ಕನ್ನಡ, ತೆಲುಗುರವರು ತೆಲುಗು ಥರ ಮಾತಾಡ್ತಾರೆ, ತಮಿಳವ್ರ ಹತ್ರ ತಮಿಳ್ ಮಾತಾಡ್ತಾರೆ, ಹಿಂದಿಯವರದು ಹಿಂದಿ ಮಾತಾಡ್ತಾರೆ, ಹಾಗೆ ಎಲ್ಲ ಅವ್ರ ಭಾಷೆಲ್ಲೇ ಮಾತಾಡ್ತಾರೆ. ಬಟ್ ನಮ್ಮ ಕನ್ನಡನ ಕಲ್ಸಕ್ ನಾವು ಕಡಿಮೆ ಮಾಡ್ತಾ ಇದೀವಿ. ಬೆಂಗಳೂರಲ್ಲಿ ಅಂತ ಒಂದು ಕೇಳಲೇಬಾರ್ದು, ಅವ್ ನಮಗೇನು ಅಂದ್ರೆ ನಮ್ಗೆ ಗೊತ್ತು ಅನ್ನೋ ತರ ನಾವು ಅದನ್ನ ಫೀಲ್ ಮಾಡ್ತಾವ್ ಅವ್ರ ಹತ್ರ, ನಮ್ಗೆ ಹಿಂದಿ ಬರ್ತು ತೆಲುಗು ಬರ್ತದೆ ಎಲ್ಲ ಬರ್ತದೆ ಅಂತ, ಅವ್ರಿಗೆ ಕನ್ನಡ ಕಲ್ಸದ್ ಬಿಟ್ಬಿಟ್ಟಿರ್ತೀವಿ. ಅದೇ ಒಂದು ಕಾರಣ, ಈ ಕೀಳರ್ಮೆ ಅಂತ ಎಲ್ಲ ಯಾರಿಗೂ ಇರಲ್ಲ, ಕಲ್ಸದ್ ಮರ್ತಿರ್ತೀವಿ. ಅವ್ರು ನಮಗೆ ಗೊತ್ತು ಅನ್ನೋ ಒಂದು ಅಹಂನಲ್ಲಿ, ಅವ್ರ ಭಾಷೆ ಗೊತ್ತು ಇವ್ರ ಭಾಷೆ ಗೊತ್ತು ಅವ್ರು ಕೇಳ್ತಕ್ಕೋಸ್ಕರ ನಮ್ಮ ಭಾಷೆನ ನಾವು ಮರ್ತ್ ಬಿಟ್ಟಿರ್ತೀವಿ ಆ ಒಂದು ಕ್ಷಣದಲ್ಲಿ ಅಷ್ಟೇ. ಬೇರೆ ಭಾಷೆ ಕಲ್ಸೋ ಇದ್ರಲ್ಲಿ ನಮ್ಮ ಭಾಷೆನೆ ನಾವು ಅಷ್ಟೊಂದು ಮರೆಯುವಷ್ಟು ಜನ ಇವಾಗಿನ ಕರ್ನಾಟಕದಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ ನಮಗೆ. ಇದಾರೆ, ಇದಾರೆ, ತುಂಬಾ ಇದಾರೆ. ಇನ್ನೊಂದೇನಂದ್ರೆ ನಮ್ ಕನ್ನಡ ಈಗ ರಾಜಕೀಯಕ್ಕೆ ಹೋಗ್ಬೇಡ, ಕನ್ನಡ ರಾಷ್ಟ್ರ ಭಾಷೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಇಮ್ಮಡಿ ಪುಲಕೇಶಿ ಅಫ್ಘಾನಿಸ್ತಾನದಿಂದ ಹಿಡಿದು ನಮ್ಮ ಎಲ್ಲೆಲ್ಲೂ ಅವರು ತಪ್ಪಿಸಿಬಿಟ್ಟಿದ್ರು, ಹಾಗೆಲ್ಲ ಇತ್ತು ಕನ್ನಡ. ಈ ಕನ್ನಡ ಇಲ್ಲಿ ತಮಿಳ್ನಾಡು ಬಾರ್ಡರ್ ಅಲ್ಲಿ ಯಾವ್ದೋ ಒಂದು ಊರಲ್ಲಿ ಯಾವ್ದು ಅಡಬೆ ಏನೋ ಎಂತ ಏನೋ ಒಂದು ಲ್ಯಾಂಗ್ವೇಜ್ ಇದೆ ಅಲ್ಲಿ, ಅಡಗೇನೋ ಅಳಿಂತು, ಅದು ಕನ್ನಡನೇ. ಬಟ್ ಅವ್ರು ಅದನ್ನ ತಮಿಳಲ್ಲಿ ಬರೀತಾ ಇದಾರೆ, ಕನ್ನಡ ಭಾಷೆ ಅಲ್ಲೆಲ್ಲ ಚದ್ರು ಹೋಗ್ಬಿಟ್ಟಿದ್ದಾವೆ. ಕನ್ನಡ ಸುಂದರ ಲಿಪಿ, ಪ್ರಪಂಚದಲ್ಲಿ ಅತಿ ಸುಂದರ ಲಿಪಿ ಅಂತ ಕನ್ನಡ, ನಮ್ಮವರೆಗೆ ಅದು ಅರ್ವಾಗ್ತಾ ಇಲ್ಲ ಅಷ್ಟೇ. ಶ್ರೀಮಂತ ಸಾಹಿತ್ಯ ಕೂಡ
ಥ್ಯಾಂಕ್ ಯು. ಸರ್, ನಂದೇ ಒಂದು ಪ್ರಶ್ನೆ ಇತ್ತು. ಏನಂತ ಹೇಳಿದ್ರೆ, ಈಗ ಯಾರೋ ಒಬ್ರು ಬರಿತಾ ಇದ್ದಾರೆ ಅಂತ ಹೇಳಿದಾಗ ಕಂಟಿನ್ಯೂಸ್ ವೇ ನಲ್ಲಿ ಇರ್ಬೇಕ ಸರ್ ಅದು ಬರೆಯೋದು? ಕಂಟಿನ್ಯೂಸ್ ಅಂತ ಅಲ್ಲ, ಪದಗಳು ಕಂಟಿನ್ಯೂಸ್ ಬರಿತಾ ಇದ್ರೆ ಅಂದ್ರೆ ನಾವು ಅದನ್ನ ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಬಲವಂತವಾಗಿ ಬರ್ದಂಗ ಆಗ್ತದೆ. ಆ ಒಂದು ಪದಗಳಿಗೆ, ಆ ಒಂದು ಸನ್ನಿವೇಶಕ್ಕೆ ನಮ್ ಏನ್ ಅನ್ಕೋಬೇಕು, ಅವಾಗ ಕೆಲವೊಂದು ನಾವು ಯೋಚನೆ ಮಾಡ್ಬೇಕಾದ್ರೆ ಒಳ್ಳೆದ್ ಬಿಡುತ್ತೆ ಪದ, ರಿಫ್ಲೆಕ್ಟ್ ಆಗ್ತದೆ ಮೈಂಡ್ಗೆ, ಓ ಅದಕ್ಕೆ ಸೋಟ್ ಆಗುತ್ತೆ ಅಂತ ನಾವು ತಿದ್ಬಹುದು. ಅವಾಗ ಕಂಟಿನ್ಯೂಸ್ ಬರಬೇಕು ಅಂತ ಕುತ್ಕೊಂಡ್ರೆ ಅದು ಕಂಪ್ಲೀಟ್ ಮಾಡ್ಲೇಬೇಕು ಅಂತ, ಅದು ಒಂದು ಕೃತಕವಾಗಿ ಬರ್ದಂಗೆ ಆಗ್ತದೆ. ಬರೀಲೇಬೇಕು, ಕಂಪ್ಲೀಟ್ ಮಾಡ್ಬೇಕು, ಕಂಪ್ಲೀಟ್ ಮಾಡ್ಬೇಕಲ್ಲ, ಅದಕ್ಕೆ ಭಾವ ತುಂಬಬೇಕು, ಅಕ್ಷರಗಳು ಪದಗಳು ಎಲ್ಲ ಒಂದ್ ಮಿಶ್ರಣ ಆಗ್ಬಿಟ್ಟು ಒಂದ್ ಒಳ್ಳೆ ಫಲ ಬರ್ಬೇಕಪ್ಪ, ಅದಕ್ಕೆ ಗ್ಯಾಪ್ ತಗೋಬೇಕು. ಕುವೆಂಪು ರಾಮಾಯಣ ಬರೆದ್ರಲ್ಲ, ಅದೇ ಒಂದ್ 2 ವರ್ಷ ಇತ್ತು ತಗೊಂಡ್ರ, ಅದ್ರ ಮಧ್ಯೆ ಅವರು ಸತಿಪತಿಗಳು ಗಂಡ ಹೆಂಡತಿ ಬಗ್ಗೆ ಅದ್ರ ಬಗ್ಗೆನೂ ಕವಿತೆಗಳೆಲ್ಲ ಬರ್ದ್ರು ಅದ್ರ ಮಧ್ಯ, ಅಂದ್ರೆ ಯಾವ್ಯಾವ ಸಂದರ್ಭಕ್ಕೆ ಏನೇನ್ ಅನ್ಸುತ್ತೆ ಅವಾಗ ಬರಿತಾ ಇರ್ತದೆ ಕವಿ ಮನಸ್ಸು. ಅದನ್ನೇ ಬರಿಬೇಕು ಅದನ್ನೇ ಬರಿಬೇಕು ಅಂತ ಕೂತ್ರೆ ಮಿಕ್ಕಿದ್ದೆಲ್ಲ ಕೆಲಸದಲ್ಲಿ ಆಗೋಗ್ಬಿಡ್ತದೆ. ಸಂದರ್ಭಕ್ಕೆ ಕರ್ತಂಗ ಏನ್ ಅನ್ಸುತ್ತೋ ಅದೇ ಕವಿ ಮನಸ್ಸು, ಅದೇ ಕವಿ ಅದ್ ಬರಿಬಹುದು, ಅದ್ ಬರೋದ್ರಿಂದ ಉಳಿತದೆ. ಮತ್ತೆ ಸಂತೋಷ್ ಅಂತ ಜಾಯ್ನ್ ಆಗಿದ್ದಾರೆ. ಸೌಮ್ಯ ಅಂತ ಜಾಯ್ನ್ ಆಗಿದ್ದಾರೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಇವರ ಇದನ್ನ ಆಸ್ಕ್. ಸಂತೋಷ್ ಅವ್ರೆ, ನಿಮ್ಮ ಜೀವನದ ಈಗಿಂದ ಪ್ರೆಸೆಂಟ್ ಯೋಚನೆ ಮಾಡಿದ್ರೆ ನಿಮ್ಮ ಜೀವನದ ಗುರಿ ಅಥವಾ ಗುರಿ ಏನು ಅಂತ, ಇದಾಗ್ಬೇಕು ನಾನು ಅದಕ್ಕೋಸ್ಕರ ಇದೆಲ್ಲ ನಾನು ಪ್ರೊಸೆಸ್ ಮಾಡ್ತಾ ಇದ್ದೀನಿ, ಸೊ ಇದೇನು ನಾನು ಮಾಡ್ತಾ ಇದ್ದೀನಿ ಇದೆಲ್ಲ ಅದಕ್ಕೆ ರೀಚ್ ಆಗಬೇಕು ಅಂತ ಮಾಡ್ತಾ ಇದ್ದೀರಾ ಅಥವಾ ಸುಮ್ಮನೆ ಮಾಡ್ತಾ ಇದ್ದೀರಾ ಅಂತ? ಅಂದರೆ ಸಿ, ಇಸ್ ದರ್ ಡೆಸ್ಟಿನೇಷನ್, ಇದೆ ಡೆಸ್ಟಿನಿ ಅಂತ ಇದೆಯಾ ಅಥವಾ ಪ್ರೊಸೆಸ್ ಮಾಡ್ತಾ ಇದ್ದೀರಾ? ಮೊದಲಿಗೆ ಡೆಸ್ಟಿನೇಷನ್ ಅಂತ ಏನು ಇರಲಿಲ್ಲ, ಬರಿತಾ ಇದ್ವಿ ಏನೋ ಆಕಸ್ಮಿಕವಾಗಿ ಇದಕ್ಕೆ ಜಂಪ್ ಆದ್ವಿ. ಇವಾಗ ಡೆಸ್ಟಿನೇಷನ್ ಏನಂದ್ರೆ ಸಾಹಿತ್ಯನ ಉಳಿಸ್ಬಹುದು, ಬರಿತಾನ ಕನ್ನಡ ಬರಿತಾ ಬರಿತಾ ಬಳಸ್ತಾ ಬಳಸಿದ್ರೆ ಕನ್ನಡ ಬೆಳೆಯುತ್ತಂತೆ. ಮೊನ್ನೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಒಬ್ಬರು ಹೇಳಿದ್ರು, ಬಳಸ್ತಾ ಇದ್ರೆ ನಾವೊಬ್ಬರು ಆಸಕ್ತಿ ತೋರಿಸ್ತೀವಿ ಇನ್ನೊಬ್ರಿಗೆ, ಹಿಂಗ್ ಬರೆಯೋ ಚೆನ್ನಾಗಿ ಬರಿತಾ ಇದ್ದಾ ನೀನು ಅಂತೇಳಿ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿದ್ರೆ ಅವ್ರ ಖುಷಿಯಿಂದ ಬರೀತಾರೆ, ಅವ್ರು ಇನ್ನೊಬ್ರಿಗೆ ಬೆಳೆಸ್ತಾರೆ, ಸೆಲ್ಲಿಂಗ್ ತರ ಕನ್ನಡ ಬೆಳೆಸ್ಬೋದು ಈ ತರ ಹೊಸ್ದಾಗಿ ಅಂತ ಒಂದು ಆಸೆ ನಂದು. ಅದಕ್ಕೋಸ್ಕರ ನಾನು ನನಗೆ ಗೊತ್ತಿರೋ ಮಟ್ಟಿಗೆ ಹೇಳ್ಕೊಡ್ತಾ ಇದ್ದೀನಿ, ತುಂಬಾ ಪರವಾಗಿಲ್ಲ ಬೆಳೀತಾ ಇದೆ, ಅದೇ ಒಂದು ಖುಷಿ. ಕನ್ನಡ ಬರೆದ್ರೆ ಬೆಳೆಸಿದ್ರೆ ಬಳಸಿದ್ರೆ ಬೆಳೆಯುತ್ತೆ ಅನ್ನೋದು ಒಂದು ಗೊತ್ತಾಯ್ತಲ್ಲ, ಸೊ ಕನ್ನಡ ಒಂದು ಲೆವೆಲ್ ರೀಚ್ ಆಗ್ಬೇಕಂತ. ಈಗಿನ ಕನ್ನಡ ಜನರೇಷನ್ ಕನ್ನಡ ಮಾತಾಡೋದೆ ಕಡಿಮೆ, ಬರೀ ಇಂಗ್ಲಿಷು, ಸೊ ಬಳಸ್ಬೇಕು ಕನ್ನಡ, ನಮ್ದು ಒಂದು ಕನ್ನಡ ಸಂಘ ಕಟ್ಬೇಕು ಅಂತ ಅಷ್ಟೆ. ಡೆಸ್ಟಿನೇಷನ್ ಅಂತ ಏನು ಇರಲಿಲ್ಲ, ಈಗ ಸೃಷ್ಟಿ ಆಗಿದೆ. ಮತ್ತೆ ಬೇರೆ ಯಾರದ್ದು ಏನಾದ್ರು ಕ್ವಶನ್ ಇದೆಯಾ? ಯಾರ್ದು ಕ್ವಶನ್ ಇಲ್ಲ. ಓಕೆ ಸರ್, ಬಿಫೋರ್ ನಾವೇನು ಈ ಕಾರ್ಯಕ್ರಮ ಮುಗಿಸೋ ಮೊದಲು ಕಾರ್ಯಕ್ರಮದ ಕುರಿತು ನಿಮ್ಮ ಒಂದೆಲ್ಲ ಅನಿಸಿಕೆಗಳನ್ನ ಕೇಳೋಣ ಅಂತ, ಅಧಿಗಮನ ಒಳ್ಳೆ ದಾರಿ ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಿಮ್ದು ಒಂದು ಈ ಒಗ್ಗಟ್ಟು ಹಿಂಗೆ ಇದ್ರೆ ನೀವು ಒಂದ್ ದೊಡ್ಡ ಫೌಂಡೇಶನ್ ಆಗ್ಬಹುದು ಇದು, ನೀವು ನಮ್ಮಂತ ಅಂದ ಬೆಳೀತಾ ಇರತಕ್ಕಂಥವ್ರಿಗೆ ನಾನಾ ಜನ ಇದ್ದಾರೆ, ತುಂಬಾ ಇದ್ದಾರೆ, ಅವ್ರಿಗೆ ಕೆಲವೊಬ್ಬ ಸ್ಟೇಜೇ ಸಿಕ್ಕಿರಲ್ಲ, ಎಲ್ಲ ಮೂಲೆ ಗುಂಪಾಗಿರ್ತಾರೆ, ಅಂತವ್ರನ್ನೆಲ್ಲ ಬೆಳೆಸ್ಬೋದು ನಿಮ್ಮ ಒಂದು ಫೌಂಡೇಶನ್ ಇಂದ, ತುಂಬಾ ದಾರಿದೀಪ ಆಗ್ಬಹುದು ಅಂತ ಅನ್ಕೊಂಡಿದ್ದೀನಿ. ಹೆಲ್ಪ್ ಆಗುತ್ತೆ, ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ, ರೀಚ್ ಆಗ್ತಾರೆ, ಪಬ್ಲಿಕ್ ರೀಚ್ ಆಗ್ತಾರೆ, ಅದು ಬೇಕು, ಪಬ್ಲಿಕ್ ರೀಚ್ ಆಗ್ಬೇಕು, ಮೂಲೆ ಗುಂಪು ಆಗ್ಬಾರ್ದು ಅಂತ. ಕಲೆ ಉಳ್ಳವರು ತುಂಬ ಪ್ರತಿಭೆ ಇರ್ತದೆ, ಎಲ್ಲರ ಹತ್ರ ಇರ್ತದೆ,
ಕೆಲವೊಬ್ರಿಗೆ ನನಗೆ ಏನಪ್ಪ ನನ್ಗೆ ಯಾರು ಹೇಳ್ಕೊಡೋದಿಲ್ಲ ಏನು ಎಲ್ಲಿ ಸ್ಟೇಜ್ ಸಿಕ್ಕಿಲ್ಲ ಅಂತ ಅಂತವ್ರು ಇದ್ದಾರೆ. ಸೊ ಅವ್ರಿಗೆ ಒಂದು ಹೆಲ್ಪ್ ಆಗುತ್ತೆ. ಈ ತರ ಗುರುಸ್ಬಿಟ್ಟು ನೀವು ಹಿಂಗ್ ಮಾಡ್ತಾ ಇದೆ ತುಂಬಾ ಒಳ್ಳೆ ಕಾರ್ಯಕ್ರಮ, ಅಭಿನಂದಿಸ್ತೀನಿ, ತುಂಬಾ ಒಳ್ಳೆ. ಥ್ಯಾಂಕ್ ಯು ಸರ್. ನಮ್ದು ಏನು ಇಂಟೆನ್ಷನ್ ಬಂದ್ಬಿಟ್ಟು ನೀವೀಗ ಏನ್ ಹೇಳಿದ್ರ ಅದೇ ಇಂಟೆನ್ಷನ್ ಅಲ್ಲೇ ಎಲ್ಲಿ ತುಂಬಾ ಜನ ಇರ್ತಾರೆ ಬಟ್ ಗುರ್ತಿಸಲ್ಲ ಅಷ್ಟೊಂದ್ ಜನ, ಅವ್ರನ್ನ ಗುರುತಿಸ್ಬೇಕು ಅನ್ನೋ ಉದ್ದೇಶ. ನಮ್ಗುನು ಒಂದಷ್ಟು ಜನರು ಪರಿಚಯ ಆಗ್ತಾ ಆಗ್ತಾ ಅವರಿಂದ ಇನ್ನೊಬ್ರು ಅವರಿಂದ ಮತ್ತೊಬ್ರು ಸಿಗೋ ಯೋಜನೆ ಆಗುತ್ತೆ. ಹಾಗಾಗಿ ಯಾರೇ ಇದ್ರು ನಮ್ಮ ಲೆವೆಲ್ ಅಲ್ಲಿ ಮತ್ತೆ ನಾವು ಏನು ಶೇರ್ ಮಾಡಿರ್ತೀವಿ ಅವ್ರ ಲೆವೆಲ್ ಅಲ್ಲಿ ಯಾರೇ ವ್ಯಕ್ತಿಗಳು ಬಂದ್ರು ಅವರಿಗೆ ಕಾರ್ಯಕ್ರಮ ನಡೆಸಬೇಕು, ಅವ್ರ ಪರಿಚಯ ಮಾಡ್ಕೊಳ್ಳೋದ್ರ ಜೊತೆಗೆ ಅವರಿಗೆ ಬೇರೆಯವ್ರ ಪರಿಚಯನೂ ಆಗ್ಬೇಕು ಅನ್ನೋ ಉದ್ದೇಶದಲ್ಲೇ ಶುರು ಮಾಡಿರೋದು. ನಡೀತಾ ಹೋಗುತ್ತೆ ಸರ್ ಈ ಕಾರ್ಯಕ್ರಮ, ಕಂಟಿನ್ಯೂ ಮಾಡ್ರಿ, ತುಂಬಾ ಚೆನ್ನಾಗಿದೆ ಕಾರ್ಯಕ್ರಮ. ನಿಮ್ ಫೌಂಡೇಶನ್ ಹೆಸರು ಚೆನ್ನಾಗಿದೆ. ಹೌದು ಚೆನ್ನಾಗಿದೆ, ಗುರುತಿಸ್ಬಿಡ್ರಿ ಎಲ್ಲ, ತುಂಬಾ ಜನ, ತುಂಬಾ ಜನರು ತುಂಬಾ ಇದ್ದಾರೆ, ಎಲ್ಲಾರು ಗುರುತಿಸ್ಬಿಟ್ಟು ಒಂದು ನಿಮ್ಮ ಅಳಿಲ ಸೇವೆ ಆಗುತ್ತೆ ಅವರಿಗೆ, ಅದು ದೊಡ್ಡ ಸೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಬಹುಶಃ ಯಾರಿಗೂ ಏನೋ ಹೇಳಕ್ಕಿಲ್ಲ ಅಂತ ಹೇಳಿದ್ರೆ ಕನ್ಕ್ಲೂಡ್ ಮಾಡಬಹುದು ಅನ್ಕೊಳ್ತೀನಿ. ಏನಾದ್ರೂ ಪ್ರಶ್ನೆ ಇದೆಯಾ ಲಾಸ್ಟ್ ಅಲ್ಲಿ ಯಾರಾದ್ರೂ? ಪ್ರಶ್ನೆ ಇಲ್ಲ. ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದು ಇದು ಇಂಟರ್ನಲ್ಲಿ ಅಂತಾನೆ ಸ್ಟಾರ್ಟ್ ಮಾಡಿದ್ದು. ಸೊ ನಾವು ಬಹಳ ಕಲಿಬೇಕು ಅಂತಾನೆ ಇದು, ನಾವು ಟೀಮ್ ಎಲ್ಲ ಇರೋದು ಒಬ್ಬರಿಂದ ಕಲಿಬೇಕು ಅಂತಾನೆ ನಾವು ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ದು. ಐ ಥಿಂಕ್ ಸ್ಟಾರ್ಟಿಂಗ್ ಇಂದ ಕನ್ನಡದ್ದೇ ಸಾಹಿತ್ಯ ಸ್ಟಾರ್ಟ್ ಮಾಡೋದ್ರಿಂದ ಇದು ಸ್ವಲ್ಪ ಬೂಸ್ಟ್ ಸಿಕ್ಕಿದೆ ನಮಗೆ, ಅಂದ್ರೆ ಸ್ವಲ್ಪ ವೇಗ ಸಿಕ್ಕಿದೆ. ಡೆಫಿನೆಟ್ಲಿ ನಾವು ಮುಂದೆ ಎಲ್ಲರನ್ನು ಕರೆಯೋ ಇದರಲ್ಲಿ ಯೋಚನೆ ಇದೆ ನಮ್ಮದು. ಸೊ ಖುಷಿ ಆಯ್ತು ಆಕ್ಚುಲಿ ನೀವು ಚಿಕ್ಕ ವಯಸ್ಸಿಂದನೇ ಕನ್ನಡ ಬರೀತಾ ಇದ್ರೆ, ಯಾಕೆಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ ಏನಿದಾರ ಅಟೆಂಡೆನ್ಸಿ ಎಲ್ಲ ಮ್ಯಾಕ್ಸಿಮಮ್ ಪೀಪಲ್ ಕನ್ನಡದವ್ರು, ಕನ್ನಡ ಮೀಡಿಯಮ್ ಅಲ್ಲಿ ಓದ್ದವ್ರೆಲ್ಲ ಇರೋದು, ಎಲ್ಲ ರೂರಲ್ ಸೈಡ್ ಪೀಪಲ್ ಕೂಡ ಇರೋದಿಲ್ಲ, ಇರೋದ್ರಿಂದ ನಮಗೆ ಭಾವನೆಗಳು ಅರ್ಥ ಆಗ್ತಾ ಇದೆ. ನೀವೇನು ಹೇಳಕ್ ಬರ್ತಾ ಇದ್ರೆ ಎಲ್ಲ ಅದು ಅರ್ಥ ಆಗ್ತಾ ಇದೆ. ಸೊ ನಿಮ್ಮ ಏನು ಯೋಚನೆ ಇದೆ, ನಿಮ್ಮ ಏನು ಕಾರ್ಯ ಇದೆ, ಯಾವ್ದನ್ನು ಕೂಡ ಪ್ರಾಬ್ಲಮ್ ಆಗ್ದಾನೆ ಮುಂದೆ ನಿಮಗೆ ಅದೇ ದಾರಿದೀಪ ಆಗ್ಲಿ, ಯಶಸ್ಸು ಕೊಡ್ಲಿ ಅಂತ ಆಶಿಸ್ತೀವಿ ನಮ್ಮ ಕಡೆ. ಅನಂತ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದು ಆಕ್ಚುಲಿ ದಿವ್ಯ ಮೇಡಮ್. ದಿವ್ಯ ಮೇಡಮ್ ಕಾರ್ಯಕ್ರಮದ ಕುರಿತು ಮತ್ತೆ ಸರ್ ಬಗ್ಗೆ ಏನಾದ್ರೂ ಹೇಳೋಕಿದ್ರೆ ಹೇಳ್ಬೋದು ಮೇಡಮ್ ಒಪಿನಿಯನ್. ದಿವ್ಯ ಮೇಡಮ್ ಅವರು ನಮ್ಮ ಫ್ರೆಂಡ್ ಅವ್ರ ಸಿಸ್ಟರ್, ಹಾಗೆ ಪರಿಚಯ. ಹಿಂಗ್ ಮಾಡ್ತಾ ಇದೀವಿ ಪ್ರೋಗ್ರಾಮ್ಸ್, ನೀವು ಟೈಮ್ ಕೊಟ್ಕೊಂಡ್ಬರಕ್ಕಾಗತ್ತೆ, ಅಫ್ಕೋರ್ಸ್ ನೀವು ಮಾಡ್ತಾ ಇದ್ರಲ್ಲಿ ಬಂದೇ ಬರ್ತೈತಲ್ರಿ ಅಂತ ಹೇಳಿ ಒಪ್ಕೊಂಡ್ವಿ. ಅವ್ರು ಒಳ್ಳೆ ಒಂದು ಸ್ವಭಾವ, ಸ್ಟ್ರಿಕ್ಟ್ ಟೀಚರ್ ಅಂತ ಹೇಳ್ಬೋದು ಅವ್ರಿಗೆ. ಎಂತ ಹೇಳಿ, ಆಕ್ಚುಲಿ ತುಂಬಾ ಚೆನ್ನಾಗಿ ಗೊತ್ತು, ತುಂಬಾ ಒಳ್ಳೆ ವ್ಯಕ್ತಿ. ಯಾರಿಗಾದ್ರೂ ನಾನು ಆಕ್ಚುಲಿ ಇವ್ರ ಬಗ್ಗೆ ತಿಳ್ಕೊಬೇಕಂತ ಬಿಟ್ಟು ಫೋನ್ ಮಾಡ್ತಾ ಇದ್ದೆ ನಂಗೆ ಗೊತ್ತಿರೋ ಫ್ರೆಂಡ್ಸ್ಗೆಲ್ಲ. ಸಂತೋಷ್ ಬಗ್ಗೆ ಏನಾದ್ರೂ ಹೇಳ್ರಿ ಅಂದ್ರೆ, ಸಂತೋಷ್ ಬಗ್ಗೆನ ಒಳ್ಳೆ ಹುಡುಗ ಸಂತೋಷ್ ಅಷ್ಟೇ ನೋಡ್ರಿ ಗೊತ್ತಿರೋದಂತ ಹೇಳ್ತಾ ಇದ್ರು. ಆತರ ಅವ್ರದ್ದು ಅಟ್ಮಾಸ್ಫಿಯರ್ ಅಷ್ಟು ಚೆನ್ನಾಗಿದೆ, ನೇಚರು ತುಂಬಾ ಒಳ್ಳೆ ಫ್ರೆಂಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ಕಮಿಂಗ್ ಹಿಯರ್. ನಿಮಗೆ ನಿಮಗೆ ಧನ್ಯವಾದಗಳು ನಮ್ಮನ್ನ ಗುರುತಿಸಿ ಇಲ್ಲಿ ಕರೆದಿದ್ದೀರಿ. ಥ್ಯಾಂಕ್ ಯು. ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದೇನು ಅಂದ್ರೆ, ಇದು ಒಂದೇ ಒಂದ್ ಮಾತು, ಒಂದೇ ಒಂದ್ ಲಾಸ್ಟ್. ಮತ್ತೆ ಚಿಕ್ಕದಾಗಿಂದನು ಪೇರೆಂಟ್ಸ್ ಹೇಳ್ತಾ ಇರ್ತಾರೆ ಓದ್ರಿ 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 ಅಂತ. ನಾವ್ ಏನ್ ಓದೋದು ಏನ್ ಓದು ಅಂತ, ತುಂಬಾ ಬುಕ್ಸ್ ಅಲ್ಲಿ ಇರೋದು ಒಂದೇ ಅಲ್ಲ ಓದು ಅಂದ್ರೆ, ಎಲ್ಲಾದ್ರು ಸಾಹಿತ್ಯನು ಓದ್ಬೇಕು. ಎಲ್ಲಾ ಬುಕ್ಸ್ ಓದಿದ್ರೆ ಇತಿಹಾಸ ಅನ್ನೋದು ಗೊತ್ತಾಗ್ತದೆ, ಇತಿಹಾಸ ಮುಚ್ಚೋಗ್ಬಿಟ್ಟಿದೆ. ಇತಿಹಾಸ ಹೋಗ್ಲಿ, ಲೈಫ್ಗೆ ಒಂದು ಒಳ್ಳೆ ಒಂದು ರೂಲ್ಸ್ ಬರ್ತದೆ, ಹೆಂಗಿರ್ಬೋದ ಹಂಗಿರ್ಬೋದ ಅಂತ ಅದನ್ನ ಒಂದು ಹಾಕೊಂಡ್ಬೋದು ಡೈರೆಕ್ಷನ್. ನಾವು ಈ ತರ ಮಾಡ್ಕೊಂಡು ಹೋದ್ರೆ ಹಿಂಗಾಗುತ್ತೆ ಅಂತ ಅನುಭವಗಳು, ಕೆಲವೊಂದು ಸಾಹಿತಿಗಳು ಕೆಲವೊಂದು ದಾರ್ಶನಿಕರೆಲ್ಲ ಅವ್ರವ್ರ ಅನುಭವಗಳೇ ಅದನ್ನ ಮಾಡಿಫೈ ಮಾಡಿ ಬರೆದಿರ್ತಾರೆ. ಅದು ನಮಗೂ ಒಂದು ರೋಟ್ ಆಗುತ್ತೆ, ದಾರಿ ಆಗ್ತದೆ, ದಾರಿ ದೀಪ ಆಗ್ತದೆ. ಸೊ ಆದಷ್ಟು ಓದಿದ್ರೇನೆ ಚೆನ್ನಾಗಿತ್ತು, ಓದಿ ತಿಳ್ಕೊಂಡ್ರೇನೆ ಎಲ್ಲ. ಕೆಲವೊಂದು ಅದೇನ ಅಳ್ಗನ, ಕೆಲವೊಂದು ಬಲ್ಲವರಿಂದ ಕಲ್ತು, ಕೆಲವೊಂದು ಮಾಡ್ತವರಿಂದ ಕಂಡು
ಕೆಲವನ್ನ ಸಜ್ಜನ ಸಂಘದಿಂದ ಅರಿಯಲ್ಲಂತ, ಕೆಲವನ್ನ ನೋಡಿ ಕಲಿಬೇಕು, ಕೆಲವೊಂದು ಮಾಡಿ ಕಲಿಬೇಕು, ಕೆಲವೊಂದನ್ನ ಕೇಳಿ ಕಲಿಬೇಕು. ಓದ್ರಿ ಓದ್ರಿ ಅಂತ ಅಷ್ಟೇ, ಇನ್ನೇನು ಇಲ್ಲ. ಓದಿದ್ರೇನೆ ಎಲ್ಲ, ಶಿಕ್ಷಣವೇ ಶಕ್ತಿ. ನಾವ್ ಆಗ ಅನ್ಕೊಂಡಿರ್ತೀವಿ ಓದು ಅಂದ್ರೆ ಬರೀ ಬುಕ್ಸ್ ಅಲ್ಲ, ಆ ಬುಕ್ ಅಯ್ಯೋ ಅದ್ ಬುಕ್ ಬರೀ ತಲೆಗೆ ಮಾರ್ಕ್ಸ್ ಕಾರ್ಡ್ ಅನ್ಕೊಂಡಿರ್ತೇವೆ. ಆ ಒಂದು ಬುಕ್ ಗಳ ಈಗ ಐಎಸ್ಗೆಲ್ಲ ಬೇಕಾಗ್ತಾ ಇರೋದು, ಹೌದಲ್ಲ? ಯುಪಿಎಸ್ಗೆಲ್ಲ ಫಿಫ್ತ್ ಸ್ಟ್ಯಾಂಡರ್ಡ್, ಸಿಕ್ಸ್ತ್ ಸ್ಟ್ಯಾಂಡರ್ಡ್, ಸೆವೆಂತ್ ಸ್ಟ್ಯಾಂಡರ್ಡ್ ಐಎಸ್ ಬುಕ್ ಬೇಕು, ಕನ್ನಡ ಹೈಸ್ಕೂಲ್ ಮಿಡಲ್ ಸ್ಕೂಲ್ ಬುಕ್ ಬೇಕು, ಹೈಸ್ಕೂಲ್ ಬೇಕು ಬೇಕು ಅಂತ ಅವನ್ನೇ ಓದ್ತಾ ಇದಾರೆ. ಐಎಎಸ್ ಕೋಚಿಂಗ್ ಅವರು, ಯುಪಿಎಸ್ ಅವರು ಎಲ್ಲ ಇದನ್ನೇ ಓದ್ತಾ ಇರೋದು, ಈಗ ನೀವು ಗಮನಿಸಬಹುದು. ಸೊ ಅವಾಗ್ಲೇ ಓದೋ, ಇವಾಗ ಐಎಎಸ್ ನಂಬಕ್ ಯಾಕೆ ಹೇಳ್ತಪ್ಪ ಅಂತ ಕಂಡಿದ್ವಿ ನಾವು. ಸೊ ಆ ಒಂದಿಷ್ಟಿನೇ ಇದು ಒಟ್ಟು ಬಡಗಲದಲ್ಲಿ ಇಷ್ಟಿನೇ, ಅವ್ರು ಬೇಕಾಗಿರೋದ ಸತ್ಯನೇ, ಓದಿದ್ರೇನೆ ಎಲ್ಲ. ಯುಪಿಎಸ್ ಅವ್ರು ಇದ್ರೆ ಕನ್ನಡನೇ ಓದ್ತಾ ಇದಾರೆ. ಓದು ಓದು ಓದು, ಯಾವಾಗ್ಲೂ ಓದ್ತಾ ಇದ್ರೆ ಬಹುಶಃ ಎಲ್ಲ ಮುಂದೆ ಬರಿಬಹುದೇನೋ ಅಂತ. ಎಕ್ಸಾಮ್ಗೋಸ್ಕರ ಅಲ್ಲ, ಅದು ಈಗ ಅಂದ್ರೆ ನಡೆದಿರೋ ಘಟನೆ ಕೆಲವು ಬರೀರ್ತಾರೆ. ನಮ್ಮ ದಲಿತ ಕವಿ ಸಿದ್ಲಿಂಗಯ್ಯ ಒಂದು ಹೇಳ್ತಾರೆ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಯಾವತ್ತಾದ್ರೂ ಒಂದಿನ ಫಲ ಕೊಟ್ಟೇ ಕೊಡ್ತದೆ ಅಂತ. ಸೊ ಅಕ್ಷರ ಅಕ್ಷರ ಆಯ್ತಲ್ಲ, ಅದು ದೊಡ್ಡದ, ಅದು ಬಹಳ ಏನೋ ಬರ ಬಂದು ಹೋಗ್ಬೋದು, ನಾನು ಮಾತ್ರ ಯಾವತ್ತೂ ಹೋಗ್ಲ. ಓದಿದ್ರೇನೆ ಎಲ್ಲ ಅಂತ ನಾನು ಮೊದ್ಲು ಹಿಂಗೆ ಅನ್ಕೊಂಡಿದ್ದೆ. ಓದು ಓದೋದು ಏನ್ ಓದೋದು ಅಂತ. ಅದು ಇನ್ನೊಂದು ಹೇಳ್ತಾರೆ, ಈ ಕಿಕ್ ಅನ್ನೋದಿದ್ದಲ್ಲ ಮತ್ತು ಬೇರೆ ಓದುವ ಮತ್ತು ಅಂತ ಹೇಳಿ ಕತ್ಬಿಟ್ರೆ ಯಾವ ಮತ್ತು ಬೇಕಿಲ್ಲ ಅಂತೆ. ಅಷ್ಟೊಂದು ಗಮ್ಮತ್ ಇರುತ್ತಂತೆ ಓದೋದ್ರಲ್ಲಿ. ದುರ್ಗಾಸ್ತಮಾನ ಅಂತ ನಮ್ಮ ತಾರಾಸ್ ಅವರು, ತಳ್ಕೋ ರಾಮೇಶ್ ಭಯ ಅಂತ ಅವ್ರದ್ದು, ಅದನ್ನು ಓದಿ ಅದ್ರದ್ದೇ ಅವ್ರ ಕಾದಂಬರಿ ಆಧಾರಿತ ಯಾವುದು ನಾಗರ ಹಾವು ಮೂವಿ ಕನ್ನಡ, ವಿಷ್ಣುವರ್ಧನ್ ಅವ್ರದ್ದು. ಎಷ್ಟೋ ಕಾದಂಬರಿ ಆಧಾರಿತ ಮೂವಿಗಳು ಕನ್ನಡದಲ್ಲಿ ಹಿಟ್ ಆಗಿದ್ದಾವೆ. ಸೊ ಜಾಸ್ತಿ ಆಯ್ತು ಅನ್ಸುತ್ತೆ, ಓದಿದ್ರೆ ಎಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಹೌದು, ಓದು ಓದು ಅಂತ ಹೇಳಿ ಇಷ್ಟೊಂದು ಓದ ಅಂದ್ರೆ ನೀವ್ ಓದಿರೋದಕ್ಕೆ ಇವತ್ತು ಇಷ್ಟೊಂದು ಹೇಳಕ್ ಆಗಿದೆ ಅಥವಾ ನೀವ್ ಇಷ್ಟೊಂದು ಮಾಡಕ್ ಆಗಿದೆ, ಅದರ್ವೈಸ್ ನೀವೇನು ಹೇಳಕ್ಕೂ ಆಗ್ತಾ ಇರ್ಲಿಲ್ಲ. ಅವ್ ಆಗಿನ್ ನೀವ್ ಓದಿರೋದಕ್ಕೆ ಇವಾಗ ಹೇಳಕ್ ಆಗ್ತಾ ಇರೋದು. ಬಹುಶಃ ಇದು ಎಲ್ರಿಗೂ ಒಂದು ಗುಡ್ ಮೆಸೇಜ್, ನೀವ್ ಏನಾದ್ರೂ ಓದಿದ್ರೆ ಮುಂದೆ ಏನಾದ್ರು ಹೇಳಕ್ ಆಗುತ್ತೆ ಅನ್ನೋದು. ಯಾರು ಕೇಳಿದ್ರೆ ಏನು ಹೇಳಕ್ಕೆ ಬರಲ್ಲ, ನಿನಗೆ ಗೊತ್ತಿಲ್ಲ ನೀನೇ ಹೇಳ್ತೀಯಪ್ಪ ಅಂತಾರೆ. ಸೊ ಎಷ್ಟು ನಾವ್ ಓದ್ಬಿಟ್ಟು ನಮ್ಮ ಬತ್ತಳಿಕೆಯಲ್ಲಿ ಬಾಣಗಳು ಇಟ್ಕೊಂಡಿರ್ತೀವ, ಅವಾಗ ನಾವು ಒಂದೊಂದೆ ಜ್ಞಾನದ ಬಾಣಗಳನ್ನ ಬಿಡ್ತಾ ಹೋಗ್ಬೋದು. ಓದಿದ್ವಿ ಇದನ್ನ ಓದಿದ್ವಿ ಇದನ್ನ ಓದಿದ್ವಿ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಏನೋ 7 ಗಂಟೆಗೆ ಶುರುವಾಗಿದ್ದು ಸಂವಿಜಯಿ ವಿತ್ ಸಂತೋಷ್ ಕುಮಾರ್ ಸರ್, ಸಂತ ಮಹಾರಾಜ್ ಅಂತ ಫೇಮಸ್ ಆಗಿರ್ತಕ್ಕಂಥರು. ಮುಂದೆ ಮಹಾರಾಜ್ ಅನ್ನೋದು ಏನಕ್ ಬಂದಿದೆಯೋ ಗೊತ್ತಿಲ್ಲ, ಆದ್ರೆ ಕನ್ನಡದಲ್ಲಿ ಅವ್ರೇನ ಓದ್ತಾ ಇದ್ದೆ. ಮಹಾರಾಜ್ ಕಾಲೇಜ್ ಅಲ್ಲ ಅಲ್ಲ, MMC ಮೈಸೂರ್ ಮೆಡಿಕಲ್ ಕಾಲೇಜ್. ಅಲ್ಲಿ ನಮ್ ಫ್ರೆಂಡ್ಸ್ ಮೈಸೂರ್ ಮಹಾರಾಜ, ಸಂತ ಮಹಾರಾಜ ಹಾಗೆ ಹೀಗೆ. ಓಕೆ ಓಕೆ, ಅದ್ ಯಾವ ವಿಷಯಕ್ಕೆ ಬಂದಿದ್ಯೋ ಗೊತ್ತಿಲ್ಲ, ಬಟ್ ಏನು ಹಳೆಗನ್ನಡದಲ್ಲಿ ನೀವೊಂದು ಇಂಟೆನ್ಶನ್ ಇಟ್ಕೊಂಡಿದ್ರಿ, ಹಳೆಗನ್ನಡದಲ್ಲೇ ಒಂದು ಬುಕ್ ಬರಿಬೇಕು ಅನ್ನೋ ತರದಲ್ಲಿ, ಅಥವಾ ಇನ್ನೂ ಕನ್ನಡ ಶಕ್ತಿ ಇನ್ನೂ ಹೆಚ್ಚೆಚ್ಚಾಗಿ ಅದರಲ್ಲಿ ಮಹಾರಾಜ ಆಗ್ಲಿ ಅಂತ ಆಶಿಸ್ತೀವಿ. ಏನಿಷ್ಟೊತ್ತು ನಿಮ್ಮ ಸಮಯನ ನಮ್ಗೋಸ್ಕರ ಕೊಟ್ಟು ನಿಮ್ಮ ಪರಿಚಯ ಜೊತೆಗೆ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ರಿ, ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಿಮ್ ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಸಂತೋಷ್ ಸರ್ ಬಗ್ಗೆ ಎಲ್ರೂ ಕೇಳಿಸ್ಕೊಂಡಿದ್ದೀರಾ, ನಿಮ್ ಪ್ರಶ್ನೆಗಳನ್ನ ನೀವು ಕೇಳಿ ಅದಕ್ಕೆ ಉತ್ತರಗಳನ್ನು ಕಂಡ್ಕೊಂಡಿದ್ದೀರಾ. ಎಲ್ರಿಗೂ ಕಾರ್ಯಕ್ರಮದ ಬಗ್ಗೆ ಅಧಿಗಮನ ಅರ್ಚಿವರ್ಸ್ ಕಡೆಯಿಂದ ಎಲ್ರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮನ ಬಹುಶಃ ಏನ್ ಮಾಡೋಣ ಅಂತ ಅನ್ಕೊಳ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಎಲ್ರಿಗೂ, ತುಂಬಾ ಹೃದಯದ ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. Thank you, sir. Thank you. Thank you.